हलो कृषिकरे नमस्कार इवत्तु नावु मंगळ अडिकेयल्लि विशेष परिणति होंदिरुव बंटवाळ तालूकिन कावळमूडूरु एनसी रोड केद्दळिके गणेश भट एंबवरोंदिगे केलवोंदु विचारगळन्नु तिळिकोळ्ळलिद्देवे। इवरु विशेषवागि स्वंत मंगळ अडिकेयन्नु बेळेसि दोड्ड गिडगळन्नागि माडि इवत्तु तुंबा तोटवन्नु होंदिद्दारे। इदक्के याव रीतियल्लि नीरु उणिसबेकु याव तर ಇದನ್ನು ಪೋಷಿಸಬೇಕು ಎನ್ನುವುದರ ಕೆಲವಾರು ಪ್ರಶ್ನೆಗಳಿಗೆ ಅವರು ಉತ್ತರಿಸಲಿದ್ದಾರೆ। ಕೆದ್ದಳಿಕೆ ಗಣೇಶ್ ಭಟ್ರವರೇ, ತಮಗೆ ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ। ಗಣೇಶ್ ಭಟ್ರೆ, ಇವತ್ತು ಕೃಷಿ ಕಡೆಗೆ ಮುಖ ಮಾಡುವವರು ತುಂಬಾ ಜನ ಇದ್ದಾರೆ। ಇವತ್ತು ನಾವು ಎಲ್ಲರಿಗೆ ಉತ್ತರವಾಗಿ ಮಾತಾಡಲಿಕ್ಕೆ ಆಗಲ್ಲ, ಆದರೆ ಒಂದು ಓವರ್ಆಲ್ ಆಗಿ ನಾವು ಮಾತಾಡುವ। ಸುಮಾರು 5 ಎಕರೆಗಳಷ್ಟು ಒಂದು ಭೂಮಿಯಲ್ಲಿ ಮಂಗಳ ಅಡಿಕೆಯಲ್ಲಿ ತಾವು ಪರಿಣತರಾಗಿರುವ ಕಾರಣ ಮಂಗಳ ಅಡಿಕೆಯ ಕುರಿತು ಕೆಲವೊಂದು ವಿಚಾರಗಳನ್ನು ನಮಗೆ ಮತ್ತು ವೀಕ್ಷಕರಿಗಾಗಿ ತಿಳಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ। ಸುಮಾರು 5 ಎಕರೆ ತೋಟ ಅಂದರೆ ಖಾಲಿ ಭೂಮಿ, ಬೆಟ್ಟುಗದ್ದೆ ಟೈಪ್ ಅಲ್ಲಿ ಇರುವಂತ ಭೂಮಿಯಲ್ಲಿ ಒಂದು ತೋಟ ಮಾಡುವುದಾದರೆ ಅದಕ್ಕೆ ಸರಿಯಾಗಿ ಕೆಲವೊಂದು ವಿಚಾರಗಳನ್ನು ತಾವು ವೀಕ್ಷಕರಿಗಾಗಿ ನಮಗೆ ತಿಳಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳತಾ ಇದ್ದೇವೆ। ಗಣೇಶ್ ಭಟ್ ಅವರೇ, ಸುಮಾರು 5 ಎಕರೆಗಳಷ್ಟು ಲೆವೆಲ್ ಬೆಟ್ಟುಗದ್ದೆಯಲ್ಲಿ ಇವತ್ತು ತೋಟ ಮಾಡಬೇಕಂದ್ರೆ ಸುಮಾರು ಎಷ್ಟು ಅಡಿಕೆ ಗಿಡಗಳು ಇದರಲ್ಲಿ ಕೂತೊಳ್ಳಬಹುದು? ನೀವು ವಿಶೇಷವಾಗಿ ಮಂಗಳ ಅಡಿಕೆಯಲ್ಲಿ ವಿಶೇಷ ಪರಿಣತರಾಗಿದ್ದೀರಿ, ಸೋ ಅದರ ಕುರಿತಾಗಿ ತಾವು ಮಾತಾಡಿ, ಎಷ್ಟು ಗಿಡ ಕೂತೊಳ್ಳಬಹುದು 5 ಎಕರೆ ತೋಟದಲ್ಲಿ ತೋಟ ಮಾಡುವುದಾದ್ರೆ? ಹೆಚ್ಚು ಕಮ್ಮಿ 5 ಎಕರೆ, 1 ಎಕರೆಗೆ 538, 9x9 9 ಚದರ ಅಡಿಯಲ್ಲಿ ಅಂದರೆ 5 ಎಕರೆಗೆ 2600 ಮೇಲ್ಪಟ್ಟು ಗಿಡ ನಿಲ್ತದೆ। ವಿಶೇಷ ಏನಂತ ಹೇಳಿದರೆ ನಾವು ಲ್ಯಾಂಡ್ಸ್ಕೇಪಿಂಗ್ ಮಾಡಬೇಕಾಗ್ತದೆ, ಇಲ್ಲದಿದ್ದರೆ ಈಗ ಗದ್ದೆ ಮಾಡಿರುವ ಜಾಗದಲ್ಲಿ ಒಂದು ಮಣ್ಣು ತೆಗೆದ ಜಾಗ ಇರ್ತದೆ, ಆ ಮಣ್ಣು ತೆಗೆದು ತುಂಬಿಸಿದ ಜಾಗ ಇರ್ತದೆ, ಮಣ್ಣು ತೆಗೆದಲ್ಲಿ ನಮಗೆ ಗಿಡಗಳು ಉತ್ತಮ ರೀತಿಯಲ್ಲಿ ಬರುವುದಿಲ್ಲ। ಒಂದು ಫಿಲ್ಲಿಂಗ್ ಅಂತೇಳಿ ಲ್ಯಾಂಡ್ಸ್ಕೇಪಿಂಗ್ ಸ್ವಲ್ಪ ಅದನ್ನು ಮಣ್ಣು ತುಂಬಿಸಿ ಗಿಡ ಗುಳಿಗಳನ್ನು ಮಾಡುವುದು ಉತ್ತಮ। ಅದನ್ನು ಮಾಡುವ ಸಮಯಕ್ಕೆ ನಾವು ದಕ್ಷಿಣದಿಂದ ಪಶ್ಚಿಮದ ಬದಿಗೆ, ಉತ್ತರದಿಂದ ಪೂರ್ವದ ಬದಿಗೆ ಲೈನನ್ನು ಎಳೆಯುವಾಗ 35 ಡಿಗ್ರಿ ದಕ್ಷಿಣದಿಂದ ಪಶ್ಚಿಮಕ್ಕೆ 35 ಡಿಗ್ರಿ ವಾಲ್ ಇರಬೇಕು। ಇದು ಯಾಕೆಂತ ಹೇಳಿದರೆ ಬಿಸಿಲಿನ ಪೆಟ್ಟಿಗೆ ಅಂದರೆ ಸನ್ಸ್ಕ್ರಾಚ್ ಅಂತೇಳಿ ನಾವು ಅಡಿಕೆ ಮರಕ್ಕೆ ಜೋರು ಸಮಸ್ಯೆ ಬರ್ತದೆ ಬಿಸಿಲಿನ ತೊಂದರೆ, ಅದಕ್ಕೆ ಬೇಕಾಗಿ 35 ಡಿಗ್ರಿ ವಾಲಿಸಿ ನಾವು ಗಿಡ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಮೊದಲಿನ ಒಂದು ಸಾಲುಗಳಿಗೆ ಮಾತ್ರ ಬಿಸಿಲಿನ ತೊಂದರೆ ಬಂದು ಆ ಡ್ಯಾಮೇಜ್ ಬರ್ತದೆ। ಅದರಿಂದಾಗಿ ನಮ್ಮ ತೋಟದ ಲೈಫು 30 ವರ್ಷಕ್ಕೆ ಒಂದು ಹೆಚ್ಚು ಕಡಿಮೆ 2500 ಗಿಡದಲ್ಲಿ ಒಂದು 100-150 ಗಿಡ ಡ್ಯಾಮೇಜ್ ಬರ್ಬೋದು। ಆ ಕೋನವನ್ನು ಇಡದಿದ್ದರೆ ಅದು 700 ಆಗ್ಬೋದು, 1000 ಆಗ್ಬೋದು, ಗಾಳಿಗೆ ಅದು ತೊಂದರೆಗೆ ಒಳಪಡ್ತದೆ। ಅದಕ್ಕೆ ಬೇಕಾಗಿ 35 ಡಿಗ್ರಿಯನ್ನು ನಾವು ದಕ್ಷಿಣದಿಂದ ಪಶ್ಚಿಮಕ್ಕೆ ತಿರುಗಿಸಿ ನೆಟ್ಟಲ್ಲಿ 9x9 ಚದರ ಅಡಿಯಲ್ಲಿ ನಾವು ಹಾಕಿದರೆ 538 ಗಿಡ ನಿಲ್ತದೆ। 538 ಗಿಡಕ್ಕೆ ನಮ್ಮಲ್ಲಿ ಹೇಗೆ ಅಂತ ಹೇಳಿದರೆ ಸ್ವಲ್ಪ ಸಾಫ್ಟ್ ಸಾಯಿಲ್ ಆಗಿದ್ದರೆ 2, ಅದೇ ಸ್ವಲ್ಪ ಹಾರ್ಡ್ ಸಾಯಿಲ್ ಆದರೆ 2.5 ಆಳ 2 ಮಾಡಿಕೊಂಡು ಗಿಡ ನೆಡೋದು ಉತ್ತಮ। ಅಂದ್ರೆ ನೀವು ಹೇಳ್ತಾ ಇರೋದು ನೈಋತ್ಯದಿಂದ ಈಶಾನ್ಯಕ್ಕೆ ಲೈನ್ ಅಂತ ಹೇಳ್ತಾ ಇದ್ದೀರಾ? ಹೌದು, ಎಸ್, ನೈಋತ್ಯದಿಂದ ಈಶಾನ್ಯಕ್ಕೆ ಅದರಲ್ಲಿ 9x9 ಚದರ ಅಡಿಗಳಿಗೆ ನಾವು ಗುಳಿಗಳನ್ನು ಮಾಡಬೇಕಾಗ್ತದೆ। ಆವಾಗ 90 ಡಿಗ್ರಿ ಆಗುವಾಗ ಇನ್ನೊಂದು ಕೋನ 90 ಡಿಗ್ರಿ ಅಂದರೆ ಉತ್ತರದಿಂದ ಪಶ್ಚಿಮಕ್ಕೆ 55 ಡಿಗ್ರಿ ಸಿಗ್ತದೆ। ಆ ರೀತಿಯಲ್ಲಿ ಮಾಡಿದರೆ ನಮಗೆ ಬಿಸಿಲಿನ ಪೆಟ್ಟಿಗೆ ಪ್ರಯೋಜನ ಆಗ್ತದೆ ಮತ್ತು ತೋಟವು ತಂಪು ಉಳಿತದೆ। ಈಗ ಗಿಡವನ್ನು ನಾವು ಕುಟ್ಟಿ ಹೊಡೆಯುವಾಗ ನಾವು 9x9 35 ಡಿಗ್ರಿ ತಿರುಗಿಸಿ ಹಾಕ್ತೇವೆ। ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಗೂಟ ಹೊಡೆದಲ್ಲಿ ನಾವು ಗುಳಿ ಮಾಡಬಾರ್ದು, ಗೂಟ ಬಿಟ್ಟು ಗೂಟ 2 ಗೂಟದ ಮಧ್ಯೆ ಮಾಡ್ಬೋದು, ಇಲ್ಲಾದರೆ ಒಂದು ಗೂಟದ ಬದಿಗೆ ಅಂದರೆ 1 ಅಡಿ ಬಿಟ್ಟು ಗುಳಿ ಮಾಡಬೇಕು। ನಂತರ ಏನಾಗ್ತದೆ ಅಂತ ಹೇಳಿದರೆ ನಮಗೆ ಈ ಗೂಟ ತೆಗೆದು ನಾವು ಗುಳಿ ಮಾಡಿದರೆ ನಂತರ ಗಿಡ ನೆಡುವಾಗ ಆಚೆ ಈಚೆ ಆಗ್ತದೆ,
ಅದಕ್ಕೆ ಯಾವಾಗ 35 ಡಿಗ್ರಿಗೆ ಸರಿಯಾಗಿ ಲಂಬ ಕೋನದಲ್ಲಿ ಗಿಡಗಳು ಸಿಗುವುದಿಲ್ಲ. ಒಂದು ಆಚೆ ಹೋಗ್ಬೋದು, ಈಚೆ ಹೋಗ್ಬೋದು, ಆಗ ಒಂದು 6 ಇಂಚು 1 ಫೀಟ್ ಆಚೆ ಈಚೆ ಹೋಗ್ಬೋದು. ಗುಳಿ ತೆಗೆಯುವಾಗ ಅವರು ಮಾಡಿದ ತೊಂದರೆಯಿಂದಾಗಿ ನಾವು ಒಂದು ಲಂಬ ಕೋನದಲ್ಲಿ ಗಿಡಗಳು ನಿಲ್ಲುವುದಿಲ್ಲ, ಆಗ ಬಿಸಿಲಿನ ಪೆಟ್ಟು ಬರುವ ಸಾಧ್ಯತೆ ಜಾಸ್ತಿ ಆಗ್ತದೆ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ನಾವು ಗುಳಿ ಮಾಡಿದ ಮೇಲೆ ಕೆಳಗಿನ ಅಡಿಭಾಗವನ್ನು ಸ್ವಲ್ಪ ಸಾಫ್ಟ್ ಮಾಡಿಕೊಳ್ಳುವುದು ಉತ್ತಮ. ಯಾಕೆ ಅಂತ ಹೇಳಿದರೆ, ಬೇರಿನ ಬೆಳವಣಿಗೆ ಅತಿ ಶೀಘ್ರವಾಗಿ ಆದಷ್ಟು ಗಿಡಗಳ ಬೆಳವಣಿಗೆ ಜಾಸ್ತಿ ಆಗ್ತದೆ. ಅದು ವಿನಾ ನಮಗೆ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತದೆ. ಬೆಳವಣಿಗೆಯಲ್ಲಿ ಕುಂಠಿತ ಆದಾಗೆ ನಾವು ತಗೊಂಡು ಬಂದ ಸೀಡಿನಿಂದಾಗಿ ಉತ್ತಮ ಪ್ರತಿಫಲ ಸಿಗಲಿಲ್ಲ ಅಂತೇಳಿ ನಮ್ಮ ಬೆಳೆಗಾರರಿಗೆ ಕಾಣ್ತದೆ. ಅದಕ್ಕೆ ಬೇಕಾಗಿ ಒಂದು ಸರಿಯಾದ ಉಜಿರು ಕಣಿಯನ್ನು ಕೊಡಿಸಬೇಕು. ಈಗ ಗದ್ದೆಯಲ್ಲಿ ನೀರು ನಿಲ್ಲುವುದಿದ್ದರೆ ಸರಿಯಾದ ಎರಡು ಗಿಡ ಎರಡು ಸಾಲಿಗೊಂದು ಲಂಬ ಕೋನಗಳು ಯಾವುದು, ಲಂಬ ರೇಖೆಗಳು ಯಾವುದು ಬಂದಿದೆ ಅದರ ಎರಡು ಸಾಲಿಗೆ ಪ್ರತಿ ಒಂದು ಕಣಿಯನ್ನು ಕೊಡಬೇಕು. ಆವಾಗ ಬಸಿಗಾಲು ಇದ್ದರೆ ಸರಿಯಾದ ನೀರು ಡ್ರೈನೇಜ್ ಸಿಸ್ಟಮ್ ಸರಿ ಆಗ್ತದೆ. ಇಲ್ಲದಿದ್ದರೆ ಗಿಡಗಳು ಕೂತೋಗ್ತದೆ. ಅದರಿಂದ ಈ ಗುಂಡಿಗೆ ಎಲ್ಲ ದೊಂಡೆ ಕಣಿಗಳನ್ನು ಕೊಟ್ಟು ಅದರನ್ನು ಬಸಿದು ಹೋಗುವಾಗೆ ನಾವು ಕರೆಕ್ಟಾಗಿ ಮಾಡಿಕೊಳ್ಬೇಕು. ಇಲ್ಲದಿದ್ದರೆ ಏನಾಗ್ತದೆ ಅಂದರೆ, ಈಗೆಲ್ಲ ಮಿಷಿನ್ನಲ್ಲಿ ಹೊಂಡ ಮಾಡಿಸ್ತಾರೆ, ಹೊಂಡ ಮಾಡಿಸಿ ಕಣಿ ಮಾಡಲಿಕ್ಕೆ ಆಗುವುದಿಲ್ಲ. ಅವು ಇಡೀ ಕೆಸರಾಗಿ ಅದರಲ್ಲಿ ಹೊಂಡದಲ್ಲಿ ಕೆಸರು ನಿಲ್ತದೆ. ಕೆಸರು ನಿಂತರೆ ಮತ್ತೆ ಗಿಡ ಏನಾದರೂ ಬಿಲ್ಕುಲ್ ಗಿಡ ಮೇಲೆ ಬರುವುದಿಲ್ಲ, ಆವಾಗ ಏರುಪೇರು ಆಗ್ತದೆ. ಈಗ ನಾವು 538 ಗಿಡ ಇಟ್ಟರೆ ಅದರಲ್ಲಿ 300 ಮಾತ್ರ ಚೆನ್ನಾಗಿ ಬರ್ತದೆ, ಉಳಿದದ್ದು 238 ಹಾಳಾಗ್ತದೆ. ಆವಾಗ ನಮಗೆ ಏನಾಗ್ತದೆ ಮೇನು ಅದರಲ್ಲಿ, ಈಗ ವಿಷಯ ಏನು ಅಂದರೆ, ಒಂದು 4 ಕೆಜಿ ಅಡಿಕೆ ಬರಬೇಕು ಅಂತಾದರೆ ಎಲ್ಲವೂ ಯೂನಿಫಾರ್ಮಿಟಿ ಇದ್ದರೆ ಬರ್ಬೋದು, ಇಲ್ಲ ಒಂದರಲ್ಲಿ 4, ಒಂದರಲ್ಲಿ 6, ಒಂದರಲ್ಲಿ 1, ಒಂದರಲ್ಲಿ ಇಲ್ಲವೇ ಇಲ್ಲ ಅಂತಾದರೆ ಆವಾಗ ಸರಿಯಾದ ಫಸಲು ಬರುವುದಿಲ್ಲ. ಅದಕ್ಕೆ ನಾವು ಆರಂಭದಿಂದಲೇ ಅದರನ್ನು ಉತ್ತಮ ರೀತಿಯಲ್ಲಿ ಗುಳಿಯಗಳಲ್ಲಿ ನೀರು ನಿಲ್ಲದಾಗೆ ಬಸಿಗಾಲುವೆಗಳನ್ನು ಮಾಡಿ ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ಹೋಗಬೇಕು. ಮತ್ತು ಇನ್ನು ನಾವು ಗಿಡಗಳನ್ನು ನೆಡುವಾಗ ಗುಳಿ ಮಾಡಿ ಗಿಡಗಳನ್ನೇ ನೆಡ್ತೇವೆ. ನೆಡುವ ಸಮಯದಲ್ಲಿ ಒಂದು ಕಡಿಮೆ ಪಕ್ಷ ಒಂದು 3-4 ಎಲೆ ಆದರೂ ಒಂದು ಗಿಡಗಳ ಆಯ್ಕೆ ಮಾಡುವಾಗ ಇರಬೇಕಾಗ್ತದೆ. ಇಲ್ಲದಿದ್ದರೆ ಒಂದೆಲೆ ಅಥವಾ ಒಂದು ಸುಳಿ ಬಂದಿದ್ದರೆ ಖಾಲಿ ಅದರನ್ನು ನಮಗೆ ಈ ವಾತಾವರಣದಲ್ಲಿ ಅದರನ್ನು ಸಹಿಸಿಕೊಳ್ಳಿಕ್ಕೆ ಅದಕ್ಕೆ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದರೆ ಹೊಂಡದ ಒಳಗೆ ನೆಡ್ತೇವೆ ನಾವು. ಈಗ ಹೊಂಡದ ಮೇಲೆ ನೆಡುವುದಾದರೆ ಅದು ಆ ಪ್ರಾಬ್ಲಮ್ ಇಲ್ಲ. ಹೊಂಡದ ಒಳಗೆ ನೆಡುವ ಕಾರಣ ಅದಕ್ಕೆ ಕೆಸರು ಬೀಳ್ತದೆ ಅಥವಾ ಮಳೆ ಗಾಳಿ ಬಿಸಿಲಿಗೆ ನಮ್ಮ ಗಿಡಕ್ಕೆ ತೊಂದರೆ ಆಗ್ತದೆ. ಅದಕ್ಕೆ ಒಂದು 3 ಎಲೆ ಆದರೂ ಇರಬೇಕು, 5 ಎಲೆ ಇದ್ದಲ್ಲಿ ಭಾರಿ ಉತ್ತಮ. ಒಂದು ಹೆಲ್ದಿ ಅಂದರೆ ಸುಳಿಗಳು ರೆಗ್ಯುಲರ್ ಆಗಿ ಒಂದು 20 ದಿವಸಕ್ಕೊಂದು ಸುಳಿ ಬರ್ತಾ ಇರಬೇಕು. ಆ ಬೆಳವಣಿಗೆಯಲ್ಲಿ ಇದ್ದ ಗಿಡಗಳನ್ನು ನೆಟ್ಟರೆ ನಮಗೆ ಫೀಲ್ಡಿನಲ್ಲಿ ಮೇಂಟೆನೆನ್ಸ್ ಈಸಿ ಆಗ್ತದೆ. ನೆಡುವಾಗ ಇನ್ನೇನು ಮಾಡಬೇಕು ಅಂದರೆ, ನಾವು ಫಾಸ್ಫರಸ್ ಅಂಶ ಕೊಡ್ಬೋದು, ಅಲ್ಲದಿದ್ದರೆ ನಮಗೆ ಫ್ಯೂಮಿಕ್ ಆ್ಯಸಿಡನ್ನು ನಾವು ಗ್ರ್ಯಾನ್ಯುಲ್ ರೂಪದಲ್ಲಿ ಸಿಗ್ತದೆ. ಅದರನ್ನು ಹೊಂಡ ಮಾಡಿದ ಮೇಲೆ ಅದರಲ್ಲಿ ಒಂದು ತ್ರಿಕೋನ ಆಕೃತಿಯಲ್ಲಿ, ತ್ರಿಕೋನ ಅಂದರೆ ಎಂತ ಹೇಳೋದು ಅಂತ ಹೇಳಿದರೆ ಪಿರಮಿಡ್ ಶೇಪಿನಲ್ಲಿ ನಾವು ಮಣ್ಣನ್ನು ಏರಿಸಬೇಕು. ಏರಿಸಿ ಅದರಲ್ಲಿ ಒಂದು ಸಣ್ಣ ಹೊಂಡ ಮಾಡಿ ಈ ಪಾಲಿಥಿನ್ ಬ್ಯಾಗಿನಲ್ಲಿ ಇರುವಂಥ ಗಿಡವನ್ನು ನಾವು ನಿಲ್ಲಿಸ್ತೇವೆ. ಆ ನಿಲ್ಲಿಸುವ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಆ ಪಾಲಿಥಿನ್ ಬ್ಯಾಗು ನಿಲ್ಲುವಷ್ಟು ದೊಡ್ಡ ಸೈಜಿನ ಹೊಂಡ ಮಾಡಬೇಕಾಗ್ತದೆ. ಆ ಹೊಂಡದೊಳಗೆ ಹ್ಯೂಮಿಕ್ ಆ್ಯಸಿಡನ್ನು ಹಾಕಿ ನಾವು ನೆಡಬೇಕು. ಆ ರೀತಿ ಮಾಡಿದರೆ ಅದು ಕೂಡಲೇ 3 ದಿವಸದಿಂದ 7 ದಿವಸದಲ್ಲಿ ಬೇರಿನ ಬೆಳವಣಿಗೆ ಸ್ಟಾರ್ಟ್ ಆಗ್ತದೆ, ಅಥವಾ ಅದು ಕೂಡಲೇ ನಾವು ಹೊಸ ಮಣ್ಣಿಗೆ ಬೇರುಗಳು ಬೆಳವಣಿಗೆ ಆಗ್ತದೆ. ಆವಾಗ ನಮಗೆ 1 ವಾರದಲ್ಲಿ ಗಿಡ ಗ್ರೀನರಿಗೆ ಚೇಂಜ್ ಆಗ್ತದೆ. ಅದು ಮಾಡಿದರೆ ನಮಗೆ ಈ ವೆಟ್ ಸೀಸನ್ನಲ್ಲಿ ನಮಗೆ ಬೆಳವಣಿಗೆ ಆದರೆ, ಗಿಡ ಎಷ್ಟು ಬೆಳವಣಿಗೆ ಆಯಿತು ನಮಗೆ ಡ್ರೈ ಸೀಸನಿಗೆ ಆಗುವಾಗ ಅದು ಹೆಲ್ಪ್ ಆಗ್ತದೆ. ಅದು ಮಾಡಿಕೊಂಡ್ರೆ ನಮಗೆ ಮತ್ತೆ ಮುಂದಿನ ಸಮಯದಲ್ಲಿ ಬೆಳವಣಿಗೆಗೆ ಸಮಸ್ಯೆ ತೊಡಕುಗಳು ಬರುವುದಿಲ್ಲ. ಇಲ್ಲದಿದ್ದರೆ ನಮಗೆ ಏನಾಗ್ತದೆ ಅಂತ ಹೇಳಿದರೆ, ಮಳೆಗಾಲ ಮುಗಿಯುವಾಗ ನಮಗೆ ಗಿಡಗಳು ಮೇಲೆ ಬರದಿದ್ದರೆ ನಂತರ ಡ್ರೈ ಸೀಸನ್ನಲ್ಲಿ ಅದು ಗಿಡ ಇದ್ದಾಗೆ ಇರ್ತದೆ, 6 ತಿಂಗಳು ಹಾಗೆ ಇರ್ತದೆ ಬೇಸಿಗೆಯಲ್ಲಿ. ಅದಕ್ಕೆ ಬೇಕಾಗಿ ನಾವು ಆ ರೀತಿ ಮಾಡ್ಬೋದು. ನಂತರ ನಾವು ಈಗ ಏನು ಗಿಡ ನೆಟ್ಟಿದ್ದೇವೆ 1 ವಾರದ ನಂತರ ಅದಕ್ಕೆ ಫೀಡಿಂಗ್ ಶುರು ಮಾಡ್ಬೋದು. ಫೀಡಿಂಗ್ ಅಂದರೆ ಅವರು ಯಾವುದೇ ಯಾರು ಯಾವ ಯಾವ ಫೀಡಿಂಗ್ ಮಾಡ್ತಾರೋ ಅವರ ಖುಷಿ ವಾಸಿ ಮಾಡ್ಬೋದು. ನಾವು ರೆಗ್ಯುಲರ್ ಆಗಿ ಸಾಲಿಬಲ್ ಫರ್ಟಿಲೈಸರನ್ನು ಕೊಡಲಿಕ್ಕೆ ಹೇಳ್ತೇವೆ. ಸಾಲಿಬಲ್ ಫರ್ಟಿಲೈಸರ್ ಕೊಡುವಾಗ ದಿವಸಕ್ಕೆ 1 ಗ್ರಾಮಿನಾಗೆ ಕೊಡ್ಬೋದು, ದಿವಸಕ್ಕೆ 1 ಗ್ರಾಮಿನಾಗೆ ರೆಗ್ಯುಲರ್ ಫೀಡಿಂಗ್ ಮಾಡೋದಾದರೆ, ಇಲ್ಲದಿದ್ದರೆ 1 ವಾರದಲ್ಲಿ 15 ಡೇಸ್ಗೆ ಒಮ್ಮೆ ಹೊಯ್ಬೋದು ಅಂತ ಹೇಳಿ ನಾವು ಹೇಳ್ತೇವೆ.
ಹದಿನೈದು ದಿವಸಕ್ಕೊಮ್ಮೆ ಹೊಯ್ಯುವಾಗ 15-18 grams ಒಂದು ಸಲ ಫೀಡಿಂಗ್ ಅಲ್ಲಿ ಕೊಡ್ಬೋದು. ಅಂದರೆ ಆ ಟೈಮ್ ಸಮಯದಲ್ಲಿ ಮಳೆ ಇರ್ತದೆ, ಅಷ್ಟು ಬೇಕಾಂತ ಕೇಳಿದರೆ ಅಷ್ಟು ಬೇಕಾಗುವುದಿಲ್ಲ, 10 grams ಸಾಕಾಗ್ತದೆ. 10 grams ಸಾಕಾದರೆ ಏನಾಗ್ತದೆ, ಈ ಕ್ಲೈಮೇಟಿಗೆ ಆ ಹೊಸ ಮಣ್ಣಿಗೆ ಅಲ್ಲಿ ವೇಸ್ಟೇಜ್ ಆಗ್ತದೆ, ಮಣ್ಣು ಹೀರಿಕೊಳ್ತದೆ ಫರ್ಟಿಲೈಸರನ್ನು. ಆವಾಗ ಒಂದು 18 gramಸ್ವರೆಗೆ ಕೊಟ್ಟಲ್ಲಿ ಅದರ ಬೆಳವಣಿಗೆಗೆ ಪ್ರಯೋಜನ ಆಗ್ತದೆ. ಮತ್ತು ನಾವು ಬೆಳವಣಿಗೆ ಆಗ್ತಾ ಬರುವಾಗ ಅದಕ್ಕೆ ಗಿಡ ನೆಟ್ಟು ನಾವು ಏನು ಮಲ್ಚಿಂಗ್ ಕೊಟ್ಟಿರ್ತೇವೆ, ಮಲ್ಚಿಂಗಿಗೆ ಸರಿಯಾಗಿ ಅದರಲ್ಲಿ ಕೆಸರನ್ನು ಇಲ್ಲದಾಗೆ ನಾವು ನೋಡಿಕೊಳ್ಬೇಕಾಗ್ತದೆ. ಅಂದರೆ ಉಜಿರು ಕಣಿಯಲ್ಲಿ ಸರಿಯಾಗಿ ನೀರು ಬಸಿದು ಹೋಗ್ತಾ ಉಂಟಾ, ಕಣಿಯಲ್ಲಿ ಕಾಲುವೆ ಇದು ಬಸಿಗಾಲುವೆಗಳಲ್ಲಿ ಸರಿಯಾಗಿ ನೀರು ಹೋಗ್ತಾ ಉಂಟಾ ಅಂತ ಹೇಳುವಂಥದ್ದು ನೋಡಬೇಕಾಗ್ತದೆ. ಮತ್ತು ನಾವು ಚೌತಿ ಸಮಯಕ್ಕಾಗುವಾಗ ನಾವು ತೊಗರಿ ಗಿಡ ಹಾಕ್ಬೋದು, ಇಲ್ಲದಿದ್ದರೆ ಶೇಡ್ ಮಾಡ್ಬೋದು. ಶೇಡ್ ನೆಟ್ಟಿನ ಮುಖಾಂತರ ಶೇಡ್ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗ್ತದೆ, ನೀರಿನ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗ್ತದೆ. ಇಷ್ಟು ಮಾಡೋದಾದರೆ ನಿಮಗೆ ಹೆಚ್ಚು ಕಡಿಮೆ ಅಲ್ಲಿ ಒಂದು ಗಿಡಕ್ಕೆ ಡ್ರಿಪ್ ಇರಿಗೇಷನ್ ಮಾಡೋದಾದರೆ 80 rupees 100 rupees ಖರ್ಚು ಬೀಳ್ತದೆ. ಈಗ ಸರಿಸುಮಾರು ಯಾವ ಗೊಬ್ಬರಗಳನ್ನು ಉಪಯೋಗ ಮಾಡಲಿಕ್ಕೆ ತಾವು ಸೂಚಿಸ್ತಾ ಇದ್ದೀರಿ? ಉದಾಹರಣೆಗೆ ಹಸಿರೆಲೆ ಗೊಬ್ಬರ, ಹಟ್ಟಿ ಗೊಬ್ಬರ, ಆಮೇಲೆ ರಸಗೊಬ್ಬರ, ಇದರಲ್ಲಿ ಯಾವ ಗೊಬ್ಬರವನ್ನು ಯೂಸ್ ಮಾಡ್ಬೋದನ್ನು ತಾವು ಒಂದು ಇದು ಕೊಡ್ತಾ ಇದ್ದೀರಿ, ಸಲಹೆ ಕೊಡ್ತಾ ಇದ್ದೀರಿ? ಈಗ ಕೃಷಿಕರಿಗೆ ಹೇಗೆ ಅಂತೇಳಿದರೆ ಯಾವುದು ಅನುಕೂಲ ಆಗ್ತದೆ ಅಂದರೆ ಅವರಿಗೆ ಸರಿಯಾದ ಲೇಬರ್ಗೆ ಸರಿಯಾಗಿ ನಾವು ಹೊಂದಿಕೊಳ್ಬೇಕಾಗ್ತದೆ. ಈಗ ಹಸಿರೆಲೆ ಗೊಬ್ಬರ ಕೊಡೋದಾದರೆ ಒಮ್ಮೆ ಕೊಟ್ಟರೆ ಮತ್ತೆ 3 ತಿಂಗಳಿಗೆ ತಲೆ ಬಿಸಿಲ್ಲ ಅಂತ ಹೇಳೋ ಒಂದು ಪ್ರಶ್ನೆ ಬರ್ತದೆ ಅಲ್ಲಿ. ಹಾಗೆ ಕೊಡದಿದ್ದರೆ ಒಂದು ಬುಟ್ಟಿ ಗೊಬ್ಬರವನ್ನು ಅಂದರೆ ಒಳ್ಳೆ ಕಳಿ ಇದು ಕೊಳ್ತು ಆದ ಗೊಬ್ಬರವನ್ನು ನಾವು ಒಂದು ಬುಟ್ಟಿ ಗೊಬ್ಬರವನ್ನು 4 ಗಿಡಕ್ಕೆ ಇಡ್ಬೋದು. ಅದು ಅಲ್ಲ ಅಂತ ಹೇಳಿ ಆದರೆ ನೀವು ಫರ್ಟಿಲೈಸರಿಗೂ ಹಾಕೋದಾದರೆ ಸುಫಲ ಇದು ನಮಗೆ NPK ಈಕ್ವಲ್ ಇರುವಂಥದ್ದು ಕೊಡ್ಬೋದು. ಅದು ಅಲ್ಲದಿದ್ದರೆ ಸಾಲಿಬಲ್ ಫರ್ಟಿಲೈಸರಿಗೆ ಹೋಗೋದಾದರೆ 19-19-19 ಅಂತ ಬರ್ತದೆ, ಅದರನ್ನು ಕೊಡ್ಬೋದು. ಅದರನ್ನು ನಾವು ಪ್ರತಿ 15 daysಗೊಮ್ಮೆ ಒಂದು ಗಿಡ ನೆಟ್ಟು ಒಂದು ವಾರದಲ್ಲಿ 19 200 liters ನೀರಿಗೆ 0.5 liters ಹೊಯ್ಯುವ ಹಾಗೆ ಅಂದರೆ 18 gramಸ್ವರೆಗೆ 400 ಗಿಡಕ್ಕೆ ಬರ್ತದೆ. ಅದು 3 kg 600 gram ಬರ್ತದೆ. ಅದರನ್ನು ಒಂದೊಂದು ಗಿಡಕ್ಕೆ 1 liter ಹೊಯ್ಬೋದು. ಆ ರೀತಿ ಮಾಡಿಕೊಂಡು 0.5 liters ಹೊಯ್ಬೋದು, 400 ಗಿಡಕ್ಕೆ ಬರ್ತದೆ. ಆ ರೀತಿ ಮಾಡಿ ವ್ಯವಸ್ಥೆ ಮಾಡ್ಬೋದು. ಈಗ ಈ ಇತ್ತೀಚಿನ ಆಳಿನ ಸಮಸ್ಯೆಯಿಂದಾಗಿ ಈಗ ಸುಮಾರಾಗಿ ಈ 5 acres ತೋಟವನ್ನು ಮೇಂಟೆನ್ಸ್ ಮಾಡಲಿಕ್ಕೆ ಎಷ್ಟು ಆಳುಗಳು ಬೇಕಾಗ್ಬೋದು, ಯಾವ ಥರ ಮಾಡಿದರೆ? ಈಗ ಉದಾಹರಣೆಗೆ ಹಸಿರೆಲೆ ಗೊಬ್ಬರ ಹಾಕಿದರೆ ಅಥವಾ ಗೊಬ್ಬರನೇ ಹಾಕಿದರೆ ಎಷ್ಟು, ಆಮೇಲೆ ನಿಮ್ಮದು ರಸಗೊಬ್ಬರ ಕೊಟ್ಟರೆ ಆಗ ಎಷ್ಟು ಆಳುಗಳು ಬೇಕಾಗ್ತದೆ, ಒಟ್ಟು ಆಳುಗಳ ಸಂಖ್ಯೆಗಳು ಕಡಿಮೆ ಯಾವುದರಲ್ಲಿ ಆಗ್ತದೆ, ಹೇಗೆ ಅನುಕೂಲ ಆಗ್ತದೆ? ನಮಗೆ ಹಸಿರೆಲೆ ಗೊಬ್ಬರ ಕೊಡುವಾಗ ಪರ್ಸೆಂಟೇಜ್ ಲೆಕ್ಕದಲ್ಲಿ ಒಂದು 30% ಎಕ್ಸ್ಟ್ರಾ ಆಳುಗಳು ಬೇಕಾಗ್ತದೆ. ಅಂದರೆ ಅದರನ್ನು ಬುಡಕ್ಕೆ ಇಡುವುದು, ಕಸ ತೆಗೆಯುವುದು, ಹುಲ್ಲು ತೆಗೆಯುವುದು ಸರಿಯಾಗಿರಬೇಕಾಗ್ತದೆ. ಇಲ್ಲದಿದ್ದರೆ ನಮಗೆ ಅದರ ಬುಡಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಆ ರೀತಿ ಹಸಿರೆಲೆ ಗೊಬ್ಬರ ಕೊಡುವಾಗ ಸರಿಯಾದ ಮಾರ್ಗದ ವ್ಯವಸ್ಥೆ ಇರಬೇಕು. ಅಂದರೆ ದಾರಿ ಸರಿ ಇರಬೇಕು, ವೆಹಿಕಲ್ ಹೋಗುವಾಗೆ ಇರಬೇಕು. ಅದು ಇಲ್ಲದಿದ್ದರೆ ನಮಗೆ ಟ್ರಾನ್ಸ್ಪೋರ್ಟೇಷನು ಪ್ರಾಬ್ಲಮ್ ಆಗ್ತದೆ. ಹೆಡ್ ಲೋಡ್ ಆಗಬೇಕು, ಹೆಡ್ ಲೋಡಿನಿಂದ ಅದರನ್ನು ಪೂರೈಸಲಿಕ್ಕೆ ಸಾಧ್ಯತೆ ಕಡಿಮೆ ಇದೆ. ಫರ್ಟಿಲೈಸರ್ ಕೊಡೋದಾದರೆ ನಮಗೆ 2,500 ಗಿಡಕ್ಕೆ ಗಂಡೆ ಹೆಂಡತಿ ಇದ್ದರೆ ಅವರಿಗೆ ಮೇಂಟೈನ್ ಮಾಡ್ಬೋದು. ಅಲ್ಲದಿದ್ದರೆ ಒಂದು ಆಳಿದ್ದರೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ. ಹುಳ ಹುಪ್ಪಟ್ಟಿ ಇಂಥವು ಎಲ್ಲ ಇದ್ದು ಅದು ಅದಕ್ಕೆ ಬೇಕಾದ ಮೆಡಿಸಿನ್ಗಳನ್ನು ಕೊಟ್ಟುಕೊಂಡು ನಾವು ಮಾಡಿಕೊಳ್ಬೋದು. ಮತ್ತು ಒಂದು 3 ವರ್ಷದವರೆಗೆ ನಮಗೆ ಅದರಲ್ಲಿ ಮೇಂಟೆನೆನ್ಸ್ ಬಿಟ್ಟರೆ ಬೇರೆ ಏನು ಕೆಲಸಗಳು ಇರುವುದಿಲ್ಲ. ಮತ್ತೇನಾದರೂ ಅದರಲ್ಲಿ ಇಂಟರ್ ಕ್ರಾಪ್ ಮಾಡಿದರೆ ಮಾತ್ರ ಎಕ್ಸ್ಟ್ರಾ ಕೆಲಸಗಳು ಬರ್ತದೆ, ಇಲ್ಲದಿದ್ದರೆ ಅಂಥ ವಿಶೇಷ ಕೆಲಸಗಳು ಬರುವುದಿಲ್ಲ. ಹೊಂಡ ಮಾಡುವ ಸಮಯಕ್ಕೆ ಮಾತ್ರ ಸ್ವಲ್ಪ ಕೆಲಸ ಜಾಸ್ತಿ ಇರ್ತದೆ, 1 ವರ್ಷದ ಕೆಲಸ ಜಾಸ್ತಿ ಇರ್ತದೆ. ಅಂದರೆ ಇರಿಗೇಷನ್ ಆಗಬೇಕು, ಗಿಡ ನೆಡಬೇಕು, ಮತ್ತು ಫೀಡಿಂಗ್ ಮಾಡಬೇಕು, ಹುಲ್ಲು ಬಂದರೆ ತೆಗೀತಾ ಇರಬೇಕು, ಮತ್ತು ಲ್ಯಾಂಡು ಮೊದಲೇ ಹೇಳುವಾಗೆ ಲ್ಯಾಂಡ್ ಸ್ಕೇಪ್ ಮಾಡಿ ಅದರನ್ನು ಕ್ಲಿಯರ್ ಮಾಡುವಂಥ ಕೆಲಸ ತುಂಬ ಇರ್ತದೆ. ಹಾಗೆ ಫಸ್ಟ್ ಇಯರ್ ಒಂದು ಕೆಲಸ ಆದರೆ ಮತ್ತೆ ನೆಕ್ಸ್ಟ್ 2 years ಅಷ್ಟು ಕೆಲಸ ಇರುವುದಿಲ್ಲ. ಈಗ ರಸಗೊಬ್ಬರ ನೀಡುವುದಾದರೆ ಡ್ರಿಪ್ ಮೂಲಕ ಕೊಡಬೇಕಂತ ಹೇಳಿದಿರಿ, ಅದು ಯಾವ ಥರ, ಅದಕ್ಕೆ ಏನೆಲ್ಲ ಬೇಕಾಗ್ತದೆ ಪರಿಕರಗಳು, ಅದು ಯಾವ ಥರ ಮಾಡ್ಬೋದು? ಈಗ ಡ್ರಿಪ್ಪಿನ ಮುಖಾಂತರ ಕೊಡೋದಾದರೆ ಒಂದು
ಈಗ ಎತ್ತರ ತಗ್ಗು ಪ್ರದೇಶ ಇರುವಾಗ ನಮ್ಮಲ್ಲಿ ಹೆಚ್ಚಾಗಿ ದಕ್ಷಿಣ ಕನ್ನಡ ಅಂತ ಹೇಳಿದರೆ ಏರುಪೇರು ಇರುವ ಜಾಗ, ಅದರಲ್ಲಿ ನಮಗೆ ಪಿ ಸಿ ಡ್ರಿಪ್ಪರ್ ಅಂತ, ಪ್ರೆಷರ್ ಕಾಂಪನ್ಸೇಟಿಂಗ್ ಡ್ರಿಪ್ಪರ್ ಅಂತ, ಅದರನ್ನೇ ಹೆಚ್ಚು ಬಳಕೆ ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ನಾವು ಸ್ಟಾರ್ಟಿಂಗಲ್ಲಿ ಕಡಿಮೆ ಜಾಸ್ತಿ ನೀರು ಬಿದ್ದು ಎಂಡಲ್ಲಿ ಕಡಿಮೆ ನೀರು ಬೀಳ್ತದೆ, ಅವು ಅದೇ ಲೆಕ್ಕಾಚಾರದಲ್ಲಿ ಫರ್ಟಿಲೈಸರ್ ಕೂಡ ವ್ಯತ್ಯಾಸ ಆಗ್ತದೆ. ಅದು ಆಗಬಾರ್ದು ಅಂತ ಹೇಳುವಾಗೆ ನಾವು ಪಿ ಸಿ ಡ್ರಿಪ್ಪರಿಗೆ ಹೋಗಬೇಕಾಗ್ತದೆ. ಈಗ ಉದಾಹರಣೆಗೆ 5 ಎಕರೆಯಲ್ಲಿ ಅರ್ಧ ಜಾಗ ಒಂದು ಗದ್ದೆ ಎತ್ತರ ಇದೆ, ಇನ್ನೊಂದು ಅರ್ಧ ಗದ್ದೆ ಇನ್ನೊಂದು ಗದ್ದೆ ಒಂದು ಸುಮಾರು ಒಂದು 4 ಫೀಟಿನಷ್ಟು ಅಥವಾ 5 ಫೀಟಿನಷ್ಟು ಕೆಳಗಡೆ ಇದೆ. ಆಗ ಎಟ್ಟಿಯ ಟೈಮಲ್ಲಿ ನಾವು ರಸಗೊಬ್ಬರ ಅಥವಾ ಡ್ರಿಪ್ ಮೂಲಕ ರಸಗೊಬ್ಬರ ಕೊಡುವುದಾದರೆ ಎಲ್ಲದಕ್ಕೂ ಒಂದೇ ಥರದಾಗಿ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ. ಯಾಕೆ ಅಂತ ಹೇಳಿದರೆ ಅದರಲ್ಲಿ ನಮಗೆ 90 ಫೀಟು ವೇರಿಯೇಷನ್ ಇರುವವರೆಗೆ ನಾವು ಫರ್ಟಿಲೈಸರನ್ನು ಒಂದೇ ಯೂನಿಫಾರ್ಮ್ ಆಗಿ ಕೊಡಲಿಕ್ಕೆ ಆಗ್ತದೆ. ಪಿ ಸಿ ಡ್ರಿಪ್ಪರ್ಗಳನ್ನು ಬಳಕೆ ಮಾಡಿದಲ್ಲಿ ಆ ರೀತಿಯಲ್ಲಿ ನಮಗೆ ರಿಸಲ್ಟ್ ಸಿಗ್ತದೆ. ಮತ್ತು ಅದಕ್ಕಿಂತ ಜಾಸ್ತಿ ಇರುವಂಥ ಜಾಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕಡಿಮೆ ಇರ್ತದೆ. 90 ಫೀಟಿನ ಒಳಗೆ ಅಂದರೆ ನಮಗೆ 3 ಕೆ ಜಿ ಪ್ರೆಷರ್ನವರೆಗೆ 1 ಕೆ ಜಿ ಪ್ರೆಷರ್ ಅಂತ ಹೇಳಿದರೆ 30 ಫೀಟ್ ಹೆಡ್ ಆಗ್ತದೆ. 1 ಕೆ ಜಿಯಿಂದ 3 ಕೆ ಜಿವರೆಗೆ ಅಲ್ಲಿವರೆಗೆ ನಮಗೆ ಆ ಟಾಲರೆನ್ಸು ಸಿಗ್ತದೆ. ಅದರಲ್ಲಿ ನಮಗೆ ವೇರಿಯೇಷನ್ ಬಂದರೂ ಯೂನಿಫಾರ್ಮಿಟಿಗೆ ಏನು ಸಮಸ್ಯೆ ಆಗುವುದಿಲ್ಲ. ಮತ್ತು ನಾವು ಈಗ ನೀವು ಹೇಳಿದಾಗೆ 94 ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸು ಅದಕ್ಕೆ ಸೇರಿಸಿಕೊಂಡು ಕೊಡ್ಬೋದು. ಮತ್ತು ಅದಕ್ಕೆ ಹ್ಯೂಮಿಕ್ ಆ್ಯಸಿಡ್ ಲಿಕ್ವಿಡ್ ಅಲ್ಲಿ ಬರ್ತದೆ, ಅದನ್ನು ಅದರ ಮುಖಾಂತರ ಕೊಡ್ಬೋದು. ಆವಾಗ ನಮಗೆ ಪ್ರತಿ ಗಿಡಕ್ಕೆ 18 ಗ್ರಾಮಿನಾಗೆ ಒಂದು ಗಿಡಕ್ಕೆ NPK ಅಂದರೆ 19:19 ಕೊಡ್ಬೋದು, 15 ರಿಂದ 18 ಗ್ರಾಮು. ಮತ್ತು ಮೈಕ್ರೋನ್ಯೂಟ್ರಿಯೆಂಟು ಚಿಲೇಟೆಡ್ ಬರ್ತದೆ. NPK ಒಟ್ಟಿಗೆ ರಿಯಾಕ್ಷನ್ ಆಗದೇ ಇರುವಂಥದ್ದು ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳು, ಒಂದು ಮೊನಿಕ್ಲಿಂದ ಇನ್ನೊಂದಕ್ಕೆ ರಿಯಾಕ್ಷನ್ ಆಗುವುದಿಲ್ಲ. ಅದು ಅದೇ ರೀತಿ ಪ್ಲ್ಯಾಂಟಲ್ಲಿ ಕೂಡ ಆ ರಿಯಾಕ್ಷನ್ ಇಲ್ಲದೆ ಇರ್ತದೆ. ಅದಕ್ಕೆ ನಾವು ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟಿಗೆ ಹೋಗಬೇಕಾಗ್ತದೆ. ಇಲ್ಲದಿದ್ದರೆ ನಮ್ಮ NPK ಒಟ್ಟಿಗೆ ರಿಯಾಕ್ಷನ್ ಆಗಿ ಅದು ಬಾಂಡಿಂಗ್ ಆಗಿ ಅದರಲ್ಲಿ 50% ಆಗ್ಬೋದು, 75% ವೇಸ್ಟೇಜ್ ಆಗ್ಬೋದು, ಉಳಿದದ್ದು ಅದು ಸಾಯಿಲ್ನಲ್ಲಿ ಡೆಪಾಸಿಟ್ ಆಗ್ಬೋದು. ಅದಕ್ಕೆ ಬೇಕಾಗಿ ನಾವು ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಅನ್ನು ಬಳಕೆ ಮಾಡ್ಬೋದು. ಅದೇ ರೀತಿ ಆರ್ಗ್ಯಾನಿಕಲ್ಲಿ ಹೋಗುವುದಾದರೆ ನಾವು ಹ್ಯೂಮಿಕ್ ಆ್ಯಸಿಡನ್ನು ಬಳಕೆ ಮಾಡ್ಬೋದು. ಇದನ್ನು ಬಳಕೆ ಮಾಡಿದರೆ ನಮಗೆ ಒಂದು ಗಿಡಕ್ಕೆ ಒಂದು 0.5 ml ಇಂದ 1 ml ತಿಂಗಳಿಗೆ ಹ್ಯೂಮಿಕ್ ಆ್ಯಸಿಡ್ ಲಿಕ್ವಿಡ್ ಅನ್ನು ಬಳಕೆ ಮಾಡ್ಬೋದು. ಅಂದರೆ 12-18% ಹ್ಯೂಮಿಕ್ ಆ್ಯಸಿಡ್ ಇರ್ತದೆ ಅದರಲ್ಲಿ. ಅದೆಲ್ಲ ಪೌಡ್ರ್ ಹಾಕುವುದಾದರೆ ನಾವು ಮ್ಯಾನುವಲ್ ಆಗಿ ಹಾಕಬೇಕಾಗ್ತದೆ. ಡ್ರಿಪ್ಪಿನ ಮುಖಾಂತರ ಕೊಡಲಿಕ್ಕೆ ಆಗುವುದಿಲ್ಲ, ಡ್ರಿಪ್ ಬ್ಲಾಕೇಜ್ ಶುರು ಆಗ್ತದೆ, ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರ್ತದೆ, ಅದರಿಂದಾಗಿ ಡ್ರಿಪ್ಪರ್ಸು ಇದು ಬ್ಲಾಕ್ ಆಗಲಿಕ್ಕೆ ಶುರು ಆಗ್ತದೆ. ಅದಕ್ಕೆ ಬೇಕಾಗಿ ಹ್ಯೂಮಿಕ್ ಆ್ಯಸಿಡನ್ನು ಡ್ರಿಪ್ಪಿನ ಮುಖಾಂತರ ಕೊಡೋದು ಬೇಡ ಅಂತ ನಾವು ಸಜೆಸ್ಟ್ ಮಾಡ್ತೇವೆ. NPK ಮತ್ತು ಮೈಕ್ರೋನ್ಯೂಟ್ರಿಯೆಂಟನ್ನು ನಮಗೆ ಇದರಲ್ಲಿ ಆರಾಮ್ಸೆ ಕೊಡ್ಬೋದು. ಮೈಕ್ರೋನ್ಯೂಟ್ರಿಯೆಂಟು ತಿಂಗಳಿಗೆ 1 ಗ್ರಾಮಿನಾಗೆ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟನ್ನು ಕೊಡ್ಬೋದು. ಈ ರಸಗೊಬ್ಬರಗಳಲ್ಲಿ ಎಷ್ಟು ವಿಧ ಇದೆ, ಈ ರಸಗೊಬ್ಬರಗಳನ್ನು ಬಳಸುವುದರಿಂದ ಈ ಭೂಮಿ ಹಾಳಾಗ್ತದೆ ಅನ್ನುವುದು ಜನರಿಗೆ ಇದಾಗಿ ಹೋಗಿದೆ, ಈಗ ತಲೆಯಲ್ಲಿ ಬಂದುಬಿಟ್ಟಿದೆ. ಸೊ ನಾವು ನ್ಯಾಚುರಲ್ ಸಾವಯವದಲ್ಲಿ ಇರಬೇಕು ಅಂತ. ಸಾವಯವ ಅಂದರೆ ತುಂಬ ಖರ್ಚು ಇದೆ, ಸುಮ್ಮನೆ ಸಾವಯವ ಆಗುವುದಿಲ್ಲ. ಸೊ ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಈಗ ನಮಗೆ ಕೆಮಿಕಲ್ ಅಂತ ಹೇಳಿದ ಕೂಡಲೇ ಮಣ್ಣಿಗೆ ಹಾಳಾಗ್ಬೋದು ಇಲ್ಲಂತಲ್ಲ, ಅದು ಕೊಡುವ ಪ್ರಮಾಣದ ಮೇಲೆ ಡಿಪೆಂಡ್ ಆಗ್ತದೆ. ನಾವೊಂದು ಭೌತಿಕ ಗುಣವನ್ನು ಮಣ್ಣಿನ ಭೌತಿಕ ಗುಣವನ್ನು ಹಾಳಾಗುವಷ್ಟು ಮಟ್ಟಕ್ಕೆ ನಾವು ಕೆಮಿಕಲ್ ಕೊಡಬಾರ್ದು. ನಾವು ಕೆಮಿಕಲ್ ಏನು ಕೊಡದಿದ್ರು 100 PPM 120 PPMನಲ್ಲಿ ನಾವು ಕೊಡ್ತಾ ಹೋದರೆ ಭೌತಿಕ ಗುಣಕ್ಕೆ ಅಷ್ಟು ಸಮಸ್ಯೆ ಬರುವುದಿಲ್ಲ. ಮತ್ತು ಅದೇ ರೀತಿ ನಾವು ವರ್ಷಕ್ಕೆ ಒಂದು ಅಡಿಕೆ ಮರಕ್ಕೆ 20 kg ಇಂದ 40 kg ವರೆಗೆ ಕಾರ್ಬನ್ ಕಂಟೆಂಟ್ ಕೊಟ್ಟರೆ ಅಲ್ಲಿ ಏನು ಭೌತಿಕ ಗುಣಕ್ಕೆ ಧಕ್ಕೆ ಬರ್ತದೆ, ಅದು ಅಲ್ಲಿ ರೀಕಾಂಪನ್ಸೇಟ್ ಆಗ್ತದೆ. ಅಂದರೆ ಅದರಲ್ಲಿ ಮೈಕ್ರೋಬ್ಸ್ಗಳ ಆ್ಯಕ್ಟಿವಿಟಿ ಆಗಿ ಅದು ನಾರ್ಮಲ್ಗೆ ಬರ್ತದೆ. ಅದಕ್ಕೆ ಬೇಕಾಗಿ ನಾವು ಆ ಇಂಟ್ರೋಲ್ನಲ್ಲಿ ಮೈಕ್ರೋಬ್ಸ್ಗಳನ್ನು ಕೊಡು ಅಂತ ಹೇಳುವಂಥ ಒಂದು ಕಾನ್ಸೆಪ್ಟ್. ಯಾಕೆಂತ ಹೇಳಿದರೆ ಮಳೆಗಾಲದಲ್ಲಿ ನಾವು ಮೈಕ್ರೋಬ್ಸ್ ಕೊಟ್ಟರೆ ಒಂದು ಟೆಂಪರೇಚರ್ ಕಡಿಮೆ ಇರ್ತದೆ, 30 ಡಿಗ್ರಿಯಿಂದ ಕೆಳಗೆ ಇದ್ದರೆ ಮೈಕ್ರೋಬ್ಸ್ ಡೆವಲಪ್ಮೆಂಟ್ ಜಾಸ್ತಿ ಇರ್ತದೆ, ಅದು ಮಳೆಗಾಲದಲ್ಲಿ ಇರ್ತದೆ. ಆ ಮಳೆಗಾಲದಲ್ಲಿ ನಾವು ಅದರ ಸಮಯವನ್ನು ಸದುಪಯೋಗ ಮಾಡಿದರೆ ಈ ನಾವು ಕೊಟ್ಟಂತೆ NPK ಇರ್ತದಲ್ಲ ಅದರನ್ನು ಈ ಮೈಕ್ರೋಬ್ಸ್ಗಳು ಯೂಸ್ ಮಾಡ್ತವೆ, ಯೂಸ್ ಮಾಡಿ ಅದರನ್ನು ರಿಲೀಸ್ ಮಾಡಿ ಪ್ಲ್ಯಾಂಟಿಗೆ ಎಂಜೈಮ್ ಆಗಿ ರಿಲೀಸ್ ಮಾಡಿ ಕೊಡ್ತದೆ. ಆಗ ಅದು ಅದರಿಂದ ವ್ಯತಿರಿಕ್ತ ಆಗುವಂಥ ಸಮಸ್ಯೆಗಳು ಇರುವುದಿಲ್ಲ. ಆಗ ವರ್ಷದಿಂದ ವರ್ಷಕ್ಕೆ ಅಲ್ಲಿಗೆ ಒಂದು
ಲೆವೆಲ್ ಕಾಂಪನ್ಸೇಟ್ ಆಗಿರ್ತದೆ. ಈಗ ನಾವು ಈಗ ಈಗಿನ ಇದರಲ್ಲಿ ನೋಡಿದರೆ ಖಾಲಿ ಆರ್ಗ್ಯಾನಿಕ್ ಅಲ್ಲಿ ಅಂತ ಹೇಳಿ ಮಾಡಲಿಕ್ಕೆ ಹೋದರೆ ನಮಗೆ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತದೆ, ಅದಕ್ಕೆ ತಕ್ಕ ರಿಟರ್ನ್ಸ್ ಇರೋದಿಲ್ಲ. ಈಗ ಎಕ್ಸಾಂಪಲ್ಗೆ ಹೇಳೋದಾದರೆ ಅಡಿಕೆಯಲ್ಲಿ ಖಾಲಿ ಆರ್ಗ್ಯಾನಿಕ್ ಅಲ್ಲಿ ಮಾಡೋದಾದರೆ ಒಂದು ಒಂದೂವರೆ ಕೆ ಜಿ ಎರಡು ಕೆ ಜಿ ತೆಗೆದರೆ ಪುಣ್ಯ. ಅದೇ ನಾವು ಕೆಮಿಕಲ್ಗೆ ಹೋಗುವಾಗ ಒಂದು 4-80 ನಮಗೆ ಇಡೀ ತೋಟದ ಎವರೇಜಲ್ಲಿ ನಮಗೆ ಸಿಕ್ಕಿದೆ. ಹಾಗಾಗಿ ನಾವು ಕೆಮಿಕಲನ್ನು ಬಿಟ್ಟರೆ ನಮಗೆ ಸಮ ಅರ್ಧ ಫಸಲು ಅಂತ ಹೇಳ್ಬೋದು, ಅಷ್ಟಕ್ಕೆ ಇಳಿತದೆ. ಮರಗಳು ಚೆನ್ನಾಗಿರ್ತದೆ, ದಷ್ಟಪುಷ್ಟವಾಗಿರ್ತದೆ, ಎಲ್ಲ ಹೌದು, ಆದರೆ ಸೆಟ್ಟಿಂಗ್ ಕಡಿಮೆ ಆಗ್ತದೆ, ಬರುವ ಕೊನೆಗಳು ಕಡಿಮೆ ಆಗ್ತದೆ, ಕೊನೆಗಳು ಸೈಜು ಕಡಿಮೆ ಆಗ್ತದೆ, ಮತ್ತು ಮರದ ಹೆಲ್ತ್ ನೋಡಿದರೆ ನಾರ್ಮಲೇ ಇರ್ತದೆ, ಏನು ಸಮಸ್ಯೆ ಕಾಣುವುದಿಲ್ಲ. ಹಾಗೆ ಕೆಮಿಕಲ್ ಕೊಟ್ಟರೆ ಅದರ ಸೆಟ್ಟಿಂಗ್ಸ್ ಜಾಸ್ತಿ ಆಗ್ತದೆ, ಫ್ಲವರಿಂಗ್ ಜಾಸ್ತಿ ಆಗ್ತದೆ, ಬೇಕಾದಷ್ಟು ಅದಕ್ಕೆ ರಂಜಕದ ಅಂಶ ಸಿಗ್ತದೆ, ಪೊಟ್ಯಾಷಿಯಂ ಅಂಶ ಸಿಗ್ತದೆ. ಅದೇ ನಾವು ಆರ್ಗ್ಯಾನಿಕಲ್ಲಿ ಹೋದರೆ ರಂಜಕದ ಅಂಶ ಪೊಟ್ಯಾಷಿಯಂ ಅಂಶ ಕೊರತೆ ಆಗ್ತದೆ, ಆದರೆ ನೈಟ್ರೋಜನ್ ಜಾಸ್ತಿ ಸಿಗ್ತದೆ, ಮತ್ತು ಎನ್ಝೈಮ್ ಜಾಸ್ತಿ ಸಿಗ್ತದೆ, ಯಾಕೆಂದರೆ ಮೈಕ್ರೋಬ್ಸ್ಗಳ ಆ್ಯಕ್ಟಿವಿಟಿ ಜಾಸ್ತಿ ಇರ್ತದೆ. ಹಾಗಾಗಿ ನೈಟ್ರೋಜನ್ ಹೆಚ್ಚು ವಾತಾವರಣದಿಂದ ಆಗಿರ್ಬೋದು, ಭೂಮಿಯಿಂದ ಆಗ್ಬೋದು, ರಿಲೀಸ್ ಮಾಡಿ ಅದನ್ನು ಗಿಡಕ್ಕೆ ಪೂರೈಕೆ ಮಾಡ್ತದೆ. ಆವಾಗ ಗಿಡಗಳ ಬೆಳವಣಿಗೆ ಚೆನ್ನಾಗಾಗ್ತದೆ, ಫಸಲಿಗೆ ತೊಂದರೆ ಆಗ್ತದೆ. ಅದಕ್ಕೆ ಬೇಕಾಗಿ ನಾವು ಹೇಳೋದೇನೆಂದರೆ, ನಾವು ಸ್ವಲ್ಪ ಆದರೂ ಅಂದರೆ ಈಗ ಕೆಮಿಕಲಲ್ಲಿ ರೆಗ್ಯುಲರ್ ಫರ್ಟಿಲೈಸರನ್ನು ಕೊಡುವುದಕ್ಕೆ ನಾವು ಸಾಲಿಬಲ್ ಫರ್ಟಿಲೈಸರ್ ಕೊಡ್ಬೋದು. ಆವಾಗ ಏನಾಗ್ತದೆ ಅಂತ ಹೇಳಿದರೆ, ಅಲ್ಲಿ ಸಾಲಿಬಲ್ ಫರ್ಟಿಲೈಸರ್ ಮೂರನೇ ಒಂದು ಸಾಕಾಗ್ತದೆ, ಅನ್ವಾಂಟೆಡ್ ಮೆಟೀರಿಯಲ್ಸ್ ಇರೋದಿಲ್ಲ. ಈಗ ಒಂದು ಭಾವನೆ ಇದೆ ಜನರಿಗೆ ಏನು ಅಂತ ಹೇಳಿದರೆ, ಈಗ ರೆಗ್ಯುಲರ್ ಫರ್ಟಿಲೈಸರ್ ಯಾಕೆ ಬಳಕೆ ಇದು ಮಾಡಬಾರ್ದು, ಇದು ಸಾಲಿಬಲ್ ಆದರೆ ಕಾಸ್ಟ್ಲಿ ಆಗೋದಿಲ್ಲ ಅಂತ. ಅದರಲ್ಲಿ ವಿಷಯ ಏನು ಅಂತ ಹೇಳಿದರೆ, ಸಾಲಿಬಲಲ್ಲಿ ಅನ್ವಾಂಟೆಡ್ ಮೆಟೀರಿಯಲ್ಸ್ ಇರೋದಿಲ್ಲ, ಪ್ಯೂರಿಟಿ ಇರ್ತದೆ. ಈ ರೆಗ್ಯುಲರ್ ಫರ್ಟಿಲೈಸರ್ನಲ್ಲಿ ಅನ್ವಾಂಟೆಡ್ ಮೆಟೀರಿಯಲ್ಸ್ ಇರ್ತದೆ. ಹಾಗೆಂತ ಹೇಳಿದರೆ ಅಲ್ಯೂಮಿನಿಯಂ ಇರ್ಬೋದು, ಕಬ್ಬಿಣದ ಅಂಶ ಇರ್ಬೋದು, ಬೇರೆ ಬೇರೆ ಅಂಶಗಳು, ಬೇಡದ ಅಂಶಗಳು, ಸತು ಇರ್ಬೋದು ಅಥವಾ ಬೇರೆ ಬೇರೆ ಅಂಶಗಳು ಇರ್ಬೋದು, ಅದರನ್ನು ಅವರು ಪ್ಯೂರಿಟಿ ಮಾಡಿರುವುದಿಲ್ಲ. ಅದು ಹಾಗೆ ನಮ್ಮ ರೆಗ್ಯುಲರ್ ಫರ್ಟಿಲೈಸರ್ಲಿ ಇರುವ ಕಾರಣ ಒಂದು ಲೆಕ್ಕದಲ್ಲಿ ಅದು ರೇಟು ಕಡಿಮೆ ಆಗ್ತದೆ, ಆದರೆ ಭೂಮಿಯಲ್ಲಿ ಅದು ಮತ್ತೆ ಡೆಪಾಸಿಟ್ ಆಗ್ತಾ ಹೋಗ್ತದೆ. ಕ್ಲೋರಿನ್ ಇರ್ಬೋದು, ಕ್ಲೋರಿನೆಲ್ಲ ಡೆಪಾಸಿಟ್ ಆಗ್ತಾ ಹೋದರೆ ಅದು ನಾನ್ ಮೂವೇಬಲ್ ಪ್ರಾಪರ್ಟಿ ಆಗಿರ್ತದೆ, ಅದು ಇವತ್ತಿನ ನಾಳೆಗೆ ಮೂವ್ ಆಗಿ ಹೋಗುವುದಿಲ್ಲ. ನಂತರ ಅದು ನಿಧಾನ ಮಳೆಗೆ ಇದು ಕರಗಿ ಭೂಮಿಯ ಅಡಿಗೆ ಆಗಿ ನಮ್ಮ ಕಲ್ಲಿನ ಪದಾರ್ಥದಲ್ಲಿ ಮೂವ್ ಆಗಬೇಕಾಗ್ತದೆ. ಅಷ್ಟು ಹಿಡಿಬೇಕಾದ್ರೆ ಒಂದು 100-200 ಸಮಯ ಹೋಗ್ಬೋದು. ಅದಕ್ಕೆ ಬೇಕಾಗಿ ಸಾಲಿಬಲ್ ಅಲ್ಲಿ ಆದರೆ ಆ ಅನ್ವಾಂಟೆಡ್ ಮೆಟೀರಿಯಲ್ಸ್ ಇರುವುದಿಲ್ಲ, ಮತ್ತು ಎಷ್ಟು ಗಿಡಗಳ ಬೇರುಗಳು ಯಾವಗಳು ಆ್ಯಕ್ಟಿವ್ ಇರ್ತದೆ ಅಂದರೆ ಡೆಪಾಸಿಟ್ ಆಗದೇ ಇದ್ದರೆ ಬೇರು ಬೆಳವಣಿಗೆ ಅದಕ್ಕೆ ಏನು ಸಮಸ್ಯೆ ಇರುವುದಿಲ್ಲ. ಮತ್ತು ಅಲ್ಲಿ ಈಗ NPK ಮುಗಿದ ತಕ್ಷಣ ಅನ್ವಾಂಟೆಡ್ ಮೆಟೀರಿಯಲ್ಸ್ ಏನೂ ಇರುವುದಿಲ್ಲ. ಹಾಗಾಗಿ ಸಾಲಿಬಲ್ ಫರ್ಟಿಲೈಸರು ನಮ್ಮ ಮಣ್ಣಿಗೆ ನಮ್ಮಟ್ಟಿಗೆ ಮೂರನೇ ಒಂದು ಸಾಕಾಗ್ತದೆ, ಮತ್ತು ಅಷ್ಟು ಭೌತಿಕ ಗುಣವನ್ನು ಹಾಳು ಮಾಡುವ ಅಂಶಗಳು ಕಡಿಮೆ ಆಗ್ತದೆ. ಈಗ ನ್ಯಾನೋ ಫರ್ಟಿಲೈಸರ್ ಅಂತ ಬಂದಿದೆ, ಇನ್ನು ಅದರದ್ದು ರಿಸಲ್ಟ್ ನೋಡಬೇಕಾಗ್ತದೆ. ಈಗ ಪರ್ಫೆಕ್ಟಾಗಿ ಅದರದ್ದು ಏನು ಅಂತ ಗೊತ್ತಾಗಲಿಲ್ಲ, ಅದು ಇನ್ನೂ ಕಡಿಮೆ ಸಾಕಾಗ್ಬೋದು ಅದು ಈ ರೀತಿ ಬಂದರೆ. ಹಾಗೆ ಅಂದರೆ ಒಟ್ಟಿನಲ್ಲಿ ಎಷ್ಟು ನಮೂನೆಯ ರಸಗೊಬ್ಬರಗಳು ಇವತ್ತು ಮಾರ್ಕೆಟಲ್ಲಿ ಇವೆ? ಈಗ ಸಾಲಿಬಲ್ ಫರ್ಟಿಲೈಸರ್ಗಳಲ್ಲಿ ಹೆಚ್ಚು ಕಡಿಮೆ ನಮ್ಮ ಅಡಿಕೆಗೆ ಉಪಯೋಗ ಮಾಡುವಂಥದ್ದು 10-12 ಬಗೆಯೂ ಇವೆ. ಸಣ್ಣ ಗಿಡಗಳಿಗೆ ಒಂದು 1919 ಅಂತ, 17-44-0 ಅಂತ, ಮತ್ತು ಗಿಡದ ಬೆಳವಣಿಗೆ ಗಂಟು ಹತ್ತಿರ ಬರಲಿಕ್ಕೆ 13-45 ಅಂತೇಳಿ ಪೊಟ್ಯಾಷಿಯಂ ನೈಟ್ರೇಟ್, ಮತ್ತು ಗಿಡದ ರೆಸಿಸ್ಟೆನ್ಸ್ ಜಾಸ್ತಿ ಆಗಲಿಕ್ಕೆ ಕ್ಯಾಲ್ಸಿಯಂ ನೈಟ್ರೇಟ್, ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳು. ನಾನೀಗ ಹೇಳಿದ ಹಾಗೆ ಮೈಕ್ರೋನ್ಯೂಟ್ರಿಯೆಂಟ್ ಬಗೆಯ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳಿರ್ತದೆ, ಮತ್ತು ಜಿಂಕ್, ಬೋರಾನ್ ಇದೆಲ್ಲ ಇರುವಂಥದ್ದು ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳಿರ್ತದೆ, ಅದರನ್ನು ಬಳಕೆ ಮಾಡ್ಬೋದು. ನಂತರ ನಾವು ಫಸಲು ಬರುವ ಸಮಯಕ್ಕಾಗುವಾಗ 12-61-0 ಅಂದರೆ ಮೋನೋ ಅಮೋನಿಯಂ ಫಾಸ್ಫೇಟ್, ಮತ್ತು ಸಲ್ಫೇಟ್ ಆಫ್ ಪೊಟ್ಯಾಷ್, ಪೊಟ್ಯಾಷಿಯಂ ನೈಟ್ರೇಟ್, ಕ್ಯಾಲ್ಸಿಯಂ ನೈಟ್ರೇಟ್, ಮತ್ತು 13-40-13 ಕಾಂಪ್ಲೆಕ್ಸು, 13-5-26 ಅಂತ ಬರ್ತದೆ, ಹಾಗೆ 19-17-44-0 ಇವೆಲ್ಲ ನಮ್ಮ ಫಸಲು ಬರುವ ಗಿಡಗಳಿಗೆ ಬಳಕೆಗೆ ಬೇಕಾಗ್ತದೆ. ಈ ರಸಗೊಬ್ಬರ ಬಳಸುವುದರಿಂದ ರೆಸಿಸ್ಟೆನ್ಸ್ ಪವರ್ ಕಮ್ಮಿಯಾಗಿ ಇವಾಗ ಈ ಅಡಿಕೆ ಬೆಳೆಯಲ್ಲಿ ಅಥವಾ ಯಾವುದೇ ಬೆಳೆಯಲ್ಲಿ ರಸಗೊಬ್ಬರಗಳನ್ನು ಬಳಸಿದರೆ ರೋಗಬಾಧೆ ಜಾಸ್ತಿ, ಈ ಗಿಡಕ್ಕೆ ಹ್ಯುಮಿನಿಟಿ ಪವರ್ ಇಲ್ಲ ಅಂತ ಹೇಳ್ತಾರೆ, ಇದು ಎಷ್ಟರ ಮಟ್ಟಿಗೆ ಸರಿ?
ಈಗ ಅಡಿಕೆ ಗಿಡ ಆಗಲಿ ಯಾವುದೇ ಕೃಷಿ ಆಗಲಿ ರಸಗೊಬ್ಬರ ಬಳಕೆ ಮಾಡಿದ ಕೂಡಲೇ ಇಮ್ಯುನಿಟಿ ಪವರ್ ಕಡಿಮೆ ಅಂತ ಹೇಳುವಂಥದ್ದು ಇಲ್ಲ. ಯಾಕೆಂತ ಹೇಳಿದರೆ ನಾವು ಅದಕ್ಕೆ ಬೇಕಾದ ಕೊರತೆ ಇರುವಂಥ ನ್ಯೂಟ್ರೆಂಟ್ಗಳನ್ನು ಕೊಟ್ಟರೆ ಅದಕ್ಕೆ ಅಲ್ಲಿ ಡಿಫಿಷಿಯನ್ಸಿ ಅಲ್ಲಿ ಬೆಳೆಯುವುದಿಲ್ಲ. ಈಗ ಒಂದು ವೇಳೆ ಒಂದು ಬೆಳೆಗೆ ಬೇಕಾಗುವಂಥ ಜೀವಕೋಶಗಳು ಅಭಿವೃದ್ಧಿ ಆಗುವಾಗ ಅಲ್ಲಿ ಕ್ಯಾಲ್ಸಿಯಂನ ಗೋಡೆಗಳು ಅಂದರೆ ಜೀವಕೋಶದ ಸುತ್ತಲೂ ಕ್ಯಾಲ್ಸಿಯಂ ಇರಬೇಕು ಗೋಡೆಯಾಗಿ. ಆ ಗೋಡೆ ಬೆಳವಣಿಗೆ ಆಗದಿದ್ದರೆ ಅದಕ್ಕೆ ಫಂಗಸ್ ಅಟ್ಯಾಕ್ ಆಗ್ಬೋದು ಅಥವಾ ರಸ ಇರುವ ಕೀಟಗಳು ಇದಾಗ್ಬೋದು ಎಲ್ಲ ಆಗ್ಬೋದು. ಈ ಫಂಗಸ್ಗಳು ಅಭಿವೃದ್ಧಿ ಆದಾಗೆ ಆ ಜೀವಕೋಶ ನಶಿಸಿ ಹೋಗ್ತದೆ. ಆ ರೀತಿ ನಾವು ಅದಕ್ಕೆ ಬೇಕಾದಷ್ಟು ನ್ಯೂಟ್ರಿಯೆಂಟ್ಗಳನ್ನು ಸಫಿಷಿಯೆಂಟಾಗಿ ಕೊಟ್ಟರೆ ಅದು ಈ ಸಮಸ್ಯೆ ಬರುವುದಿಲ್ಲ. ಅದಕ್ಕೆ ನಾವು ಅದೇ ಈ ಸಾಲಿಬಲ್ ಫರ್ಟಿಲೈಸರಲ್ಲಿ ಅಥವಾ ಅದರ ಲಿಕ್ವಿಡ್ ಫರ್ಟಿಲೈಸರ್ ಅಂತ ಯಾವ ಏನು ಹೇಳ್ತೇವೆ ಅದನ್ನು ಡ್ರಿಪ್ಪಿನ ಮುಖಾಂತರ ಕೊಡುವುದಾದರೆ ಅದಕ್ಕೆ ಬೇಕಾದಾಗ ಏನು ರಿಕ್ವೈರ್ಮೆಂಟ್ ಇರುವಾಗ ಅದನ್ನು ಫೀಡಿಂಗ್ ಮಾಡಲಿಕ್ಕೆ ಆಗ್ತದೆ. ನಮ್ಮ ರೆಗ್ಯುಲರ್ ಫರ್ಟಿಲೈಸರ್ ಆದರೆ ಹೇಳಿದಾಗೆ ಅದರಲ್ಲಿ ನಮಗೆ ಒಂದು ಬೆಳೆ ಚೆನ್ನಾಗಿ ಬಂದು ಅದಕ್ಕೆ ಬೇಕಾದಷ್ಟು ರೆಸಿಸ್ಟೆನ್ಸ್ ಇಲ್ಲದೆ ರೋಗ ರುಜಿನಗಳು ಅಟ್ಯಾಕ್ ಆಗುವುದು ಇದ್ದದ್ದು ಹೌದು ಅಲ್ಲಂತಲ್ಲ. ನಾವು ಅದರನ್ನು ಸರಿಯಾಗಿ ಮಾಹಿತಿಯನ್ನು ತಗೊಂಡು ಅಭಿವೃದ್ಧಿ ಮಾಡಿದರೆ ನಮಗೆ ಅದರಲ್ಲಿ ಏನು ಸಮಸ್ಯೆ ಬರುವುದಿಲ್ಲ ಅಂತ ಹೇಳುವ ನನ್ನ ಅಭಿಪ್ರಾಯ. ಅಂದರೆ ರಸಗೊಬ್ಬರಗಳಲ್ಲಿ ಈಗ ತುಂಬ ಆಧುನಿಕತೆ ಬಂದಿದೆ, ಬೇರೆ ಬೇರೆ ನಮೂನೆಯ ರಸಗೊಬ್ಬರಗಳು ಬಂದಿದೆ, ಇದರಿಂದ ಯಾವುದೇ ಬಾಧೆ ಇಲ್ಲ ಸರಿಯಾಗಿ ಯೂಸ್ ಮಾಡಿದ್ರೆ ಅಂತ ಹೇಳ್ತಾ ಇರೋದು. ಹೌದು, ಅದಕ್ಕೆ ಬೇಕಾದ ನ್ಯೂಟ್ರಿಯೆಂಟ್ಗಳು ಅದಕ್ಕೆ ಜಿಂಕಿನ ಅವಶ್ಯಕತೆ ಇದ್ದರೆ ಜಿಂಕ್ ಅಥವಾ ಬೋರಾನು ಕಡಿಮೆ ಇದ್ದರೆ ಬೋರಾನು ಹೂವಿನ ಸೆಟ್ಟಿಂಗಿಗೆ ಇರ್ಬೋದು ಅಥವಾ ಅದರ ಸ್ಟ್ರಕ್ಚರ್ಗೆ ಇರ್ಬೋದು ಅಥವಾ ಮೆಗ್ನೀಷಿಯಂ ಇರ್ಬೋದು ಅಥವಾ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಇರ್ಬೋದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದ್ದರೆ ಅದು ಹಾಗೆ ಬೇರೆ ಬೇರೆ ಅದರನ್ನು ನಾವು ಯಾವುದು ಡಿಫಿಷಿಯನ್ಸಿ ಉಂಟು ಅಥವಾ ಯಾವ ಸಮಯಕ್ಕೆ ಯಾವುದು ಜಾಸ್ತಿ ಬೇಕಾಗ್ತದೆ ಅದರನ್ನು ನೀಗಿಸಿದರೆ ಆವಾಗ ಗಿಡದ ರೆಸಿಸ್ಟೆನ್ಸ್ ಕಡಿಮೆ ಆಗಲಿಕ್ಕಿಲ್ಲ, ಒಳ್ಳೆ ಬೆಳೆಯನ್ನು ತೆಗೀಲಿಕ್ಕೆ ನಮಗೆ ಸಾಧ್ಯತೆ ಆಗ್ತದೆ, ರೋಗ ರುಜಿನಗಳು ಮತ್ತು ಕೀಟಬಾಧೆಯು ಕಡಿಮೆ ಮಾಡಲಿಕ್ಕೆ ನಮಗೆ ಸಾಧ್ಯತೆ ಆಗ್ತದೆ. ಈ ಎಲ್ಲ ರಸಗೊಬ್ಬರಗಳು ಸಾಮಾನ್ಯವಾಗಿ ಎಲ್ಲಿ ಲಭ್ಯವಾಗ್ತವೆ? ಉದಾಹರಣೆ ತಾವು ಏನಾದರೂ ಮಾರಾಟ ಮಾಡ್ತೀರಾ ಇಲ್ಲಿ ತಮ್ಮ ಕ್ಷೇತ್ರದಲ್ಲಿ? ನಮ್ಮ ಕ್ಷೇತ್ರದಲ್ಲಿ ಈಗ ನಾವು ಸಾಲಿಬಲ್ ಫರ್ಟಿಲೈಸರ್ ಮತ್ತು ಅದರ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳನ್ನು ನಾವು ಡೀಲಿಂಗ್ ಮಾಡ್ತೇವೆ. ಅದು ಬಿಟ್ಟರೆ ಬೇರೆ ನಾವು ರೆಗ್ಯುಲರ್ ಫರ್ಟಿಲೈಸರ್ ಅನ್ನು ಡೀಲಿಂಗ್ ಮಾಡೋದಿಲ್ಲ. ಪರವಾಗಿಲ್ಲ, ಈಗ ನೀವು ಮಾರಾಟ ಮಾಡೋದು ಇಡೀ ಕೃಷಿಗೆ ಸಾಕಾಗ್ತದೆ ಅಂತ ಹೇಳ್ತೀರಿ, ಅದರಲ್ಲಿ ಇನ್ನೂ ಬೇರೆ ವೆರೈಟಿಗಳು ಬೇಕಾಗ್ತದೆ ಅಲ್ಲ? ಇದರಲ್ಲಿ ಸಫಿಷಿಯೆಂಟ್ ಆಗಿ ಎಲ್ಲರಿಗೂ ಸಫಿಷಿಯೆಂಟ್ ಆಗಿ ಎಲ್ಲ ಇದು ನ್ಯೂಟ್ರಿಯೆಂಟ್ಗಳು ನಾವು ಅದರನ್ನು ವ್ಯವಸ್ಥಿತವಾಗಿ ಡೀಲಿಂಗ್ ಮಾಡ್ತೀರಿ. ಬೇರೆ ರಸಗೊಬ್ಬರಗಳ ಅವಶ್ಯಕತೆ ಇಲ್ಲ ಅಂತೀರಿ? ಅವಶ್ಯಕತೆ ಬೀಳುವುದಿಲ್ಲ. ಬೀಳುವುದಿಲ್ಲ. ಆಮೇಲೆ ಅಂತ ಹೇಳಿದ್ರೆ ಈಗ ನಾವು ಸಾಲಿಬಲ್ ಫರ್ಟಿಲೈಸರ್ ಅಂತ ಹೇಳಿದ ಕೂಡಲೇ ಅದಕ್ಕೆ ಸಬ್ಸಿಡಿ ನಮ್ಮ ಸರ್ಕಾರದ ವತಿಯಿಂದ ಇರುವುದಿಲ್ಲ, ಹಾಗಾಗಿ ಇದು ಕಾಸ್ಟ್ಲಿ ಅಂತ ಅನಿಸ್ತದೆ. ರೆಗ್ಯುಲರ್ ಫರ್ಟಿಲೈಸರ್ಗೆ ಆದರೆ ಎನ್ ಪಿ ಕೆ ಅಥವಾ ಯೂರಿಯಾ ಪೊಟ್ಯಾಷಿಯಂ ರಾಕ್ ಫಾಸ್ಫೇಟ್ಗೆ ಇದಕ್ಕೆಲ್ಲ ಸಬ್ಸಿಡಿ ಸಿಗ್ತದೆ, ಹಾಗಾಗಿ ಜನರಿಗೆ ಅದು ಚೀಪ್ ಆಗ್ತದೆ. ಹಾಗೆಂತೇಳಿದರೆ ಅದರಿಂದಾಗಿ ಬರುವ ಸಮಸ್ಯೆಗಳು ಅದರ ಮಟ್ಟಿಗೆ ಇರ್ತದೆ. ಇದರಲ್ಲಿ ಕಾಸ್ಟ್ಲಿ ಆದರೂ ನಮಗೆ ಲೇಬರು ಡಿಪೆಂಡಿನ ಅಗತ್ಯ ಇಲ್ಲ, ಡ್ರಿಪ್ಪಿನ ಮುಖಾಂತರ ಕೊಡಲಿಕ್ಕೆ ಆಗ್ತದೆ, ಇದೆಲ್ಲ ಒಂದು ಅನುಕೂಲತೆಗಳು ಉಂಟು. ಈಗ ಈ 5 ಎಕರೆಯಲ್ಲಿ ತೋಟ ಮಾಡಿದರೆ ಸುಮಾರಾಗಿ ನೀರು ಉಣಿಸುವುದು ಯಾವ ಥರ ಕೊಡಬೇಕಾಗಿ? ಈಗ ಡ್ರಿಪ್ ಮೂಲಕ ಕೊಡುವುದು ಒಳ್ಳೆಯದಾ ಅಥವಾ ಸ್ಪ್ರಿಂಕ್ಲರ್ ಮೂಲಕ ಕೊಡುವುದು ಒಳ್ಳೆಯದಾ ಅಥವಾ ಪೈಪ್ ಹಿಡಿದು ಕೊಡುವುದು ಯಾವುದು ಉತ್ತಮ? ಈಗ ನಾವು ಡ್ರಿಪ್ ಇರಿಗೇಷನ್ಗೆ ಬಂದರೆ ನಮಗೆ ಒಂದು ಗಿಡಕ್ಕೆ 80 ರೂಪಾಯಿ ಖರ್ಚು 100 ರೂಪಾಯಿವರೆಗೂ ಬರ್ಬೋದು, ಅದು ಆ ಜಾಗಕ್ಕೆ ಹೊಂದಿಕೊಂಡು ನಮಗೆ ಖರ್ಚು ವೆಚ್ಚ ಬರ್ತದೆ. ಅದರಲ್ಲಿ ಬೆನಿಫಿಟ್ ಅಂತ ಹೇಳಿದರೆ ನಮಗೆ ಒಂದು ಗಿಡಕ್ಕೆ ದಿವಸಕ್ಕೆ 15-30 ಲೀಟರ್ನ ವರೆಗೆ ವ್ಯತ್ಯಾಸ ಇರ್ಬೋದು, ಜಾಗದಿಂದ ಜಾಗಿಗೆ ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸ ಬರ್ಬೋದು. ಅದೇ ಸ್ಪ್ರಿಂಕ್ಲರ್ ಆದರೆ ನಾವು ವಾರಕ್ಕೆ 2 ಸಲ ಫೀಡಿಂಗ್ ಮಾಡಬೇಕಾಗ್ತದೆ ಬೇಸಿಗೆಯಲ್ಲಿ. ಆ ರೀತಿ ಇರುವಾಗ ಅದು ಒಂದು ಗಿಡಕ್ಕೆ 700-900 ಲೀಟ್ರು ವಾರಕ್ಕೆ ಬೇಕಾಗ್ತದೆ. ಇದರಲ್ಲಿ ಆದರೆ ನಮಗೆ ವಾರಕ್ಕೆ 210 ಅಂದರೆ 100-250 ಒಳಗೆ ನೀರು ಒಂದು ಗಿಡಕ್ಕೆ ಸಾಕಾಗ್ತದೆ. ಅಷ್ಟು ವ್ಯತ್ಯಾಸ, ಜಗಜಾಂತರ ವ್ಯತ್ಯಾಸ ಇದೆ.
ಅಂದ್ರೆ ವೇಸ್ಟೇಜ್ ಆಗುದಿಲ್ಲ ಅಂತ ಹೇಳ್ತೀರಿ? ಇಲ್ಲ ಇದರಲ್ಲಿ. ಆದ್ರೆ ಮೇಲೆ ಸುಮಾರು 5 ಎಕರೆಯಲ್ಲಿ 2,600 ಗಿಡ ಕೂತ್ಕೊಳ್ತಾರೆ ಅಂತ ಹೇಳ್ತೀರಿ. ಅಂದ್ರೆ ಒಮ್ಮೆಲೆ ಕೊಡುದಾದ್ರೆ ಎಷ್ಟು ನೀರು ಕೊಡಬೇಕಾಗ್ತದೆ? ಅಂದ್ರೆ ಇದು ಟ್ಯಾಂಕಿ ಮಾಡಿ ಕೊಡಬೇಕಾ ಅಥವಾ ನಿಮ್ಮ ಬಾವಿಯಿಂದ ಕೊಡುದಾದ್ರೆ ಎಷ್ಟು ಎಚ್ ಪಿ ಯ ಪಂಪ್ ಅನ್ನು ಹಾಕಬೇಕಾಗ್ತದೆ ಅಂದಾಜು? ಈಗ 538 ಎಕರೆಗೆ ಆಗುವಾಗ ಒಂದು 2710 ಗಿಡ ಬರ್ತದೆ ಅಲ್ಲಿ. 2700 ಗಿಡಕ್ಕೆ ಈಗ ನಾವು ಡ್ರಿಪ್ಪರ್ ಹಾಕುವಾಗ 2 ಲೀಟ್ರಿದ್ದು 2 ಡ್ರಿಪ್ಪರ್ ಹಾಕ್ಬೋದು. ಈಗ ನೆಟ್ಟ ವರ್ಷದಿಂದ 1 ಅಥವಾ 2 ವರ್ಷದವರೆಗೆ ಸಿಂಗಲ್ ಡ್ರಿಪ್ಪರ್ನಲ್ಲಿ ಸಾಕಾಗ್ತದೆ. ನಂತರ ಅದಕ್ಕೆ ಇನ್ನೊಂದು ಡ್ರಿಪ್ಪರನ್ನು ಹಾಕುವುದು. ಅಳವಡಿಕೆ ಕ್ರಮದಲ್ಲಿ ವ್ಯತ್ಯಾಸ ಉಂಟು, ಅದನ್ನು ಸರಿಯಾಗಿ ಅನುಸರಿಸಿ ಮಾಡಬೇಕಾಗ್ತದೆ. ಆ ರೀತಿ ಮಾಡಿದರೆ ಡಬಲ್ ಡ್ರಿಪ್ಪರ್ ಹಾಕಿ ಒಂದು 2 ವರ್ಷ ಮತ್ತೆ ಕಂಟಿನ್ಯೂ ಮಾಡ್ಬೋದು. ನಮ್ಮಲ್ಲಿ ದಕ್ಷಿಣ ಕನ್ನಡ ಅಂತ ಹೇಳಿದರೆ ಸ್ವಲ್ಪ ಮರಳು ಮಿಶ್ರಿತ ಮಣ್ಣು, ಹಾಗಾಗಿ ನೀರು ಜಾಸ್ತಿ ಬಸಿದು ಹೋಗುವ ಕಾರಣ 4 ಡ್ರಿಪ್ಪರ್ ಹಾಕಿದರೆ ಒಳ್ಳೆಯದು. ಅಂದರೆ ಲ್ಯಾಟ್ರಲ್ ಪೈಪು ಅಂತ ಹೇಳುವಂಥದ್ದು 2 ಕಡೆಯಿಂದ ಪೈಪ್ ಲೈನ್ ಹಾಕಿ, ಅಂದರೆ ಕಪ್ಪು ಪೈಪು LLDP ಪೈಪನ್ನು 2 ಕಡೆಗೆ ಹಾಕಿ ಅದರಲ್ಲಿ 2 ಡ್ರಿಪ್ಪರ್ ಹಾಕೋದು. ಅಂದರೆ ಟೋಟಲ್ 4 ಡ್ರಿಪ್ಪರ್ ಒಂದು ಗಿಡಕ್ಕೆ ಹಾಕಿದರೆ ಫಸಲಿನ ಸಮಯದಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಅಂದರೆ ನಾವು ಹಾಕಿದ್ದೇವೆ ಈಗ, ಆ ರೀತಿ ನಾವು ಹಾಕಿ ಹೆಚ್ಚು ಕಡಿಮೆ ಒಂದು 4 ವರ್ಷ ಆಯಿತು, ಅದರಲ್ಲಿ ಒಳ್ಳೆಯ ಫಲಿತಾಂಶ ಉಂಟು. ಮತ್ತು ಕಡಿಮೆ ನೀರಿನಲ್ಲಿ ನಮಗೆ ಮೇಂಟೈನ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಯಾಕೆಂಥೇಳಿದರೆ ಎಲ್ಲ ಪೂರ್ತಿ ಮರದ ಸುತ್ತಲೂ ವೆಟ್ಟಾದರೆ ನೀರಿನ ಕ್ವಾಂಟಿಟಿ ಕಡಿಮೆ ಮಾಡಲಿಕ್ಕೆ ಆಗ್ತದೆ. ಈ ರೀತಿ ಮಾಡೋದಾದರೆ ಒಂದು 100-110 ರೂಪಾಯಿ 120 ರೂಪಾಯಿವರೆಗೆ ಖರ್ಚು ಬರ್ಬೋದು. ಆದರೆ ನೀರಿನ ಉಳಿತಾಯ ಆಗ್ತದೆ, ಮತ್ತು ನಾವು ಕೊಟ್ಟಂಥ ನ್ಯೂಟ್ರಿಯಂಟ್ ಎಲ್ಲ ಗಿಡದ ಸುತ್ತಲೂ ಬೇರುಗಳಿಗೆ ಸಿಗ್ತದೆ, ಮತ್ತು ಗಿಡವು ಹಾಗೆ ಕಡಿಮೆ ನೀರಿನಲ್ಲಿ ಒಳ್ಳೆ ಹೆಲ್ದಿಯಾಗಿರ್ತದೆ. ಅದು ನಮಗೆ ಪ್ರಯೋಜನ ಸಿಗ್ತದೆ. ಖರ್ಚು ವೆಚ್ಚ ಸ್ವಲ್ಪ ಜಾಸ್ತಿ ಆಗ್ತದೆ, ಅಥವಾ ಇನ್ನೂ ನಾವು ಅದರಲ್ಲಿ ಇಂಟರ್ ಕ್ರಾಪ್ ಮಾಡದಿದ್ದರೂ ಇದರಲ್ಲೇ ಮ್ಯಾನೇಜ್ ಮಾಡಲಿಕ್ಕೂ ಒಂದು ಸಾಧ್ಯತೆ ಉಂಟು. ಈಗ ಸುಮಾರು 5 ಎಕರೆ ತೋಟಕ್ಕೆ ಎಷ್ಟು ಎಚ್ಪಿ ಪಂಪ್ ಅಳವಡಿಸಬೇಕಾಗ್ತದೆ? ಬಾವಿ ಇದ್ದರೆ 2700 ಗಿಡದ ಅಂದಾಜಿ ಬರುವಾಗ ಅಲ್ಲಿ 2 ಲೀಟರ್ನ ಡ್ರಿಪ್ಪರು ಹಾಕಿದರೆ 4 ಲೀಟ್ರ್ ಡಿಸ್ಚಾರ್ಜು ಆಗ್ತದೆ ಗಂಟೆಗೆ. 4 ಅಂದರೆ 5400 ಲೀಟ್ರು ಬರ್ತದೆ. ಅಥವಾ 4ರದ್ದು ಹಾಕಿದರೆ ಸ್ವಲ್ಪ ನೀರಿನ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಾದರೆ 4 ಲೀಟ್ರಿದ್ದು ಹಾಕ್ಬೋದು, ಅಥವಾ 8ರದ್ದು ಹಾಕ್ಬೋದು. ಅದು ಆಯಾ ಭೂಮಿಯಲ್ಲಿ ಅಥವಾ ಮಣ್ಣಿನ ನೀರಿನ ಸೋರ್ಸನ್ನು ನೋಡಿಕೊಂಡು ನಾವು ಮಾಡಿಕೊಳ್ಬೇಕಾಗ್ತದೆ. ಈಗ 8 ಲೀಟ್ರಿದ್ದು ಹಾಕೋದಾದರೆ ಫಸ್ಟ್ ಇಯರಿಗೆಲ್ಲ ನಮಗೆ 2700 ಗಿಡಕ್ಕೆ ಹೆಚ್ಚು ಕಡಿಮೆ 15,000 ಲೀಟ್ರ್ ನೀರು ಬೇಕಾಗ್ತದೆ. ಆವಾಗ 7.5 ಎಚ್ ಪಿ ಪಂಪಿಗೆ ಹೋಗಬೇಕಾಗ್ಬೋದು. ನೀರು ಯಾವ ಆಳದಲ್ಲಿ ಉಂಟು ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್ ಆಗ್ತದೆ. ಬೋರ್ವೆಲ್ಲ ಅಥವಾ ಯಾವ ರೀತಿಯ ವೆಲ್ ಅಂತ ಹೇಳಿ ನೋಡಬೇಕಾಗ್ತದೆ. 15,000 ಲೀಟ್ರಿನವರೆಗೆ ನಮಗೆ ನೀರಿನ ಖರ್ಚು 1 ಗಂಟೆಗೆ ಬೇಕಾಗ್ತದೆ. ಅದೇ 5 ಎಚ್ ಪಿ ಅಲ್ಲಿ ಆದರೆ 2 ಲೀಟ್ರಿನ ಡ್ರಿಪ್ಪರ್ ಹಾಕಿ ನಮಗೆ ಮ್ಯಾನೇಜ್ ಮಾಡ್ಬೋದು. ಆವಾಗ ನಮಗೆ ಖರ್ಚು ವೆಚ್ಚ ಕಡಿಮೆ ಆಗ್ತದೆ. ನಮಗೆ ಬೋರ್ವೆಲ್ಲ ಅಥವಾ ನಮಗೆ ಓಪನ್ ವೆಲ್ಲ ಹೇಗೆ ಅಂತ ಹೇಳುವಂಥದ್ದು ನೋಡಬೇಕು. ಅದರ ಮೇಲೆ ಖರ್ಚು ವೆಚ್ಚಗಳು ಬರ್ಬೋದು. ಅದಕ್ಕೆ ನಾವು ಮತ್ತೆ ಅಳವಡಿಕೆ ಮಾಡುವಂಥ ಫಿಲ್ಟ್ರೇಷನ್ ಸಿಸ್ಟಮನ್ನು ಕರೆಕ್ಟಾಗಿ ಮಾಡಬೇಕು, ಇಲ್ಲ ಡ್ರಿಪ್ ಇರಿಗೇಷನ್ ಫೇಲ್ಯೂರ್ ಆಗ್ತದೆ, ಅದು ಕಟ್ಟಿಕೊಳ್ಳುವ ಸಮಸ್ಯೆಗಳು ಬರ್ತದೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಾಗಿ ಕಬ್ಬಿಣಾಂಶ ಸರಸ್ ಜಾಸ್ತಿ ಕಲೆಕ್ಟ್ ಆಗುವಂಥದ್ದು. ನಾವು ಹೇಳುವ ತುಳು ಭಾಷೆಯಲ್ಲಿ ಹೇಳುವುದಾದರೆ ಅಳೆಜ್ಜಿ ಪತ್ತನೆ ಅಂತ ಹೇಳ್ತಾರೆ. ಅಳೆಜ್ಜಿ ಅಂತ ಹೇಳಿದರೆ ಅದು ಕಬ್ಬಿಣಾಂಶ ಅದರಲ್ಲಿ ಜಾಸ್ತಿ. ಅದು ಡ್ರಿಪ್ಪರ್ ರೆಮಿಟರ್ಸಿಗೆ ಸಿಕ್ಕಾಕೊಳ್ತದೆ. ಹಾಗಾಗಿ ಅದರನ್ನು ನಾವು ಜಾಗ್ರತೆ ವಹಿಸಬೇಕಾಗ್ತದೆ. ಟ್ಯಾಂಕಿ ಮಾಡಬೇಕು ಅಂತಿಲ್ಲ, ಎಷ್ಟು ನೀರಿನ ಕ್ವಾಲಿಟಿಯ ಮೇಲೆ ನಾವು ಟ್ಯಾಂಕಿ ಬೇಕೋ ಬೇಡ ಅಂಥೇಳಿ ನಾವು ಡಿಸೈಡ್ ಮಾಡಲಿಕ್ಕಾಗ್ತದೆ. ಹೆಚ್ಚು ಕಡಿಮೆ 2700 ಗಿಡಕ್ಕೆ ಒಂದು ಅಂದಾಜು ವೆಚ್ಚದಲ್ಲಿ ಹೇಳುವುದಾದರೆ ಒಂದು 2700 ಗಿಡಕ್ಕೆ 100 ರೂಪಾಯಿ ಆಗಿ ಬೇಕಾಗ್ಬೋದು. ಒಂದು ಗಿಡಕ್ಕೆ 100 ರೂಪಾಯಿಗೆ ಖರ್ಚು ವೆಚ್ಚ ಬರ್ಬೋದು. ಇದು ಎಷ್ಟು ಸಮಯದವರೆಗೆ ಬಾಳ್ವಿಕೆ ಬರ್ತದೆ ಈ ಪೈಪ್ಗಳು ಅಥವಾ ಈ ಡ್ರಿಪ್ ಅಳವಡಿಸಿದ್ದು? ಆಮೇಲೆ ಚೇಂಜ್ ಮಾಡಬೇಕು, ಯಾವಾಗ ಚೇಂಜ್ ಮಾಡಬಹುದು? ಈಗ ನಾವು ISI ಅಥವಾ ISO ಬ್ರ್ಯಾಂಡೆಡ್ ಕಂಪನಿಗಳದ್ದು ನಾವು ಡ್ರಿಪ್ಪರ್ಸು ಅಥವಾ LLDP ಪೈಪು PVC ಪೈಪ್ ತಗೊಂಡ್ರೆ ಅದರ ಒಂದು ಟರ್ಮ್ ಕೃಷಿ ಆಗುವವರಿಗೆ, ಅಂದರೆ ಈಗ ನಾವು ಮಂಗಳೆಲ್ಲ ಹಾಕೋದಾದ್ರೆ 30 ವರ್ಷ ಲೈಫ್ ಸಿಗ್ತದೆ. ಆ 30 ವರ್ಷ ನಮಗೆ ಇರಿಗೇಷನ್ ಸಿಸ್ಟಮ್ ಸಾಕಾಗ್ತದೆ, ಅದರಲ್ಲಿ ನಾವು ಮತ್ತೆ ವ್ಯತ್ಯಾಸ ಮಾಡುವ ಅಗತ್ಯ ಬರುವುದಿಲ್ಲ. ಮತ್ತು ನಮ್ಮ ಮೇಂಟೆನೆನ್ಸ್ ಹೇಗಿದೆ ಅಂತ ಹೇಳುವ ಮೇಲೆ ಡಿಪೆಂಡ್ ಆಗ್ತದೆ.
ಸಾಕಷ್ಟು ಸಿಕ್ಕಾಬಟ್ಟೆ ಡ್ಯಾಮೇಜ್ ಬರುವುದು. ಪೈಪ್ಲೈನ್ಗಳ ಬಗ್ಗೆ ಸ್ವಲ್ಪ ನಮ್ಮ ಕೂಲಿ ಆಳುಗಳು ಜಾಗ್ರತೆ ವಹಿಸಬೇಕಾಗ್ತದೆ, ಇಲ್ಲದಿದ್ದರೆ ತುಂಬ ಡ್ಯಾಮೇಜ್ ಬರ್ತದೆ. ಹಾಗೆ ಈಗ ಮೈನ್ ಲೈನ್ ಇದರಲ್ಲಿ ಎಷ್ಟು ಇಂಚಿದ್ದು ಹಾಕಬೇಕಾಗ್ತದೆ 5 ಎಕರೆ ಇದು ಮಾಡೋದಾದರೆ? ಈಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ, ಆಮೇಲೆ ಕಡಿಮೆ, ಈ ಥರ ಇರ್ತದೆ. ಅದು ಒಂದೇ ಲೆಕ್ಕ ಒಂದೇ ಮೈನ್ ಲೈನನ್ನು ಅಳವಡಿಸಿ ಆಮೇಲೆ ಆ ಕಡೆ ಈ ಕಡೆ ಸಪ್ಲೈಗಳನ್ನು ಕೊಡ್ಬೋದಾ? ಈಗ ನಾವು ಅದನ್ನು ಶಿಫ್ಟ್ ಮಾಡಬೇಕಾಗ್ಬೋದು. ನೀರು ಎಷ್ಟು ಬರ್ತದೆ ಅಂತ ಹೇಳೋದ್ರ ಮೇಲೆ ಶಿಫ್ಟ್ ಮಾಡಬೇಕಾಗ್ಬೋದು. ಶಿಫ್ಟ್ ಅಂತ ಹೇಳಿದರೆ ಈಗ 2700 ಗಿಡ ಇದ್ದರೆ ಅದನ್ನು 5 ಬ್ಲಾಕೋ 3 ಬ್ಲಾಕೋ ಅಥವಾ 2 ಬ್ಲಾಕೋ ಅಥವಾ ಒಂದೇ ಮಾಡ್ಬೋದಾ ಅಂತ ಹೇಳುವ ಒಂದು ನಾವು ಅಲ್ಲಿ ಲೆಕ್ಕಾಚಾರವನ್ನು ಮಾಡಬೇಕಾಗ್ತದೆ. ಆ ಲೆಕ್ಕಾಚಾರದ ಮೇಲೆ ನಾವು ಪೈಪ್ಲೈನಿನ ಡಿಸೈನು ಮಾಡಬೇಕಾಗ್ತದೆ. 2 ಇಂಚು ಅಂತಲೇ ಹೇಳಲಿಕ್ಕೆ ಆಗೋದಿಲ್ಲ ಅಥವಾ 3 ಇಂಚು ಅಂತಲೇ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿಗೆ ಎಷ್ಟು ನೀರಿನ ಚಲಾವಣೆ ಆಗ್ತದೆ ಅದರ ಮೇಲೆ ನಾವು ಸೈಜನ್ನು ಲೆಕ್ಕಾಚಾರ ಮಾಡಿ ಅಳವಡಿಕೆ ಮಾಡಬೇಕಾಗ್ತದೆ. ಉದಾಹರಣೆಗೆ ಎಲ್ಲ 2700 ಗಿಡಕ್ಕೂ ಎಟ್ ಎ ಟೈಮಲ್ಲಿ ಕೊಡುವುದಾದರೆ, ಈಗ ನೀವು ಹೇಳಿದಾಗ 2 ಲೀಟ್ರಿನ ಇದನ್ನು ಡ್ರಿಪ್ ಒಂದು ಕೊಡುವುದಾದರೆ ಲಾಂಗ್ ಟೈಮ್ ತುಂಬ ಜಾಸ್ತಿ, ಈಗ 1 ಗಂಟೆ ಕೊಡುವಲ್ಲಿ 4 ಗಂಟೆ ಎಲ್ಲ ಕೊಡುವುದಾದರೆ ಆ ಥರ ಮಾಡುವುದಾದರೆ? ಆ ಥರ ಮಾಡುವುದಾದರೆ ನಾವು 2 ಇಂಚು ಪೈಪ್ಲೈನ್ನಲ್ಲಿ ಸಿಸ್ಟಮನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಏನಂದರೆ ಸ್ಲೋಲಿ ನಾವು ಇನ್ನೀಗ 4 ವರ್ಷ ಬಿಟ್ಟು 4 ಡ್ರಿಪ್ಪರ್ ಹಾಕುವಾಗ 8 ಲೀಟ್ರ್ ಡಿಸ್ಚಾರ್ಜ್ ಆಗ್ತದೆ. 8 ಲೀಟ್ರ್ ಅಂತ ಹೇಳಿದರೆ ಹೆಚ್ಚು ಕಮ್ಮಿ 2700 ಗಿಡಕ್ಕೆ ಒಂದು 20-25 ಸಾವಿರ ಲೀಟ್ರ್ ಡಿಸ್ಚಾರ್ಜ್ ಬರ್ಬೋದು. ಆ ಕ್ವಾಂಟಿಟಿ ಹೋಗುವಾಗ ನಾವು ಅದಕ್ಕೆ 2.5 ಇಂಚ್ ಪೈಪಿಗೆ ಹೋಗಬೇಕಾಗ್ತದೆ. ನಮಗೆ 2 ಇಂಚ್ ಪೈಪಲ್ಲಿ ಹೆಚ್ಚು ಕಡಿಮೆ 15-20 ಸಾವಿರ ಲೀಟ್ರ್ ಡಿಸ್ಚಾರ್ಜ್ ಆಗ್ತದೆ. ಹಾಗಾಗಿ 2.5 ಇಂಚ್ ಮೈನ್ ಲೈನ್ ಕೊಟ್ಟು ಮತ್ತು ಸಬ್ ಮೈನುಗಳನ್ನು ನಾವು 1.5 ಅಥವಾ 2 ಇಂಚನ್ನು ಕೊಟ್ಟು ಹಾಗೆ ಮ್ಯಾನೇಜ್ ಮಾಡ್ಬೋದು. ಈಗ ಒಂದು 500 ಗಿಡ ಇದ್ದರೆ ಅಥವಾ ಒಂದು 250 ಗಿಡ ಒಂದು ಕಡೆಗೆ, ಇನ್ನೊಂದು ಕಡೆಗೆ 250 ಗಿಡ ಇದ್ದರೆ ಅಂಥ ಏರಿಯಾಕ್ಕೆ ನಾವು 1.25 ಇಂಚ್ ಪೈಪ್ ಕೊಡ್ಬೋದು. ಮಿಡ್ಲಿಗೆ ನಾವು 2 ಇಂಚು ತಗೊಂಡು ಹೋಗಿ 1.25 ಇಂಚು ಸಬ್ ಮೈನ್ ಅಂತ ಹೇಳ್ಬೋದು. ನಾವು ಆ ಸಬ್ ಮೈನನ್ನು 1.25 ಇಂಚು ಕೊಡ್ಬೋದು. ಹಾಗೆ ಅದು ಸಬ್ ಮೈನ್ ಎಷ್ಟು ದೂರದವರೆಗೆ, ಅದೇ ನೀವು ಹೇಳುವಾಗೆ ಎಷ್ಟು ಗಿಡಗಳಿಗೆ ಒಂದು ಹ್ಯಾಂಡಲ್ಲಿ ಹೋಗ್ಬೋದು? ಹೆಚ್ಚು ಕಡಿಮೆ ಒಂದು 300 ಫೀಟಿನವರೆಗೂ 1.25 ಇಂಚಲ್ಲಿ ಕೊಂಡೋಗ್ಲಿಕ್ಕೆ ಆಗ್ತದೆ. ಯಾಕೆ ನೀರಿನ ಅದಕ್ಕೆ ಸಿಗುವಂಥದ್ದು ಈಗ ಫಸ್ಟ್ ಇದ್ದು ಮತ್ತೆ ಲಾಸ್ಟ್ ಇದ್ದಕ್ಕೆ ಏನಾದರೂ ವ್ಯತ್ಯಾಸ ಬರ್ತದೆ ಅಥವಾ ಒಂದೇ ಲೆಕ್ಕ ಹೋಗ್ತದೆ? ನಮಗೆ PC ಡ್ರಿಪ್ಪರ್ ಅಂತೇಳಿ ನಮಗೆ ಸ್ಟಾರ್ಟಿಂಗಲ್ಲಿ ನಾವು ಫಿಲ್ಟರ್ನ ಹತ್ರ 1.25 ಕೆಜಿ 1.5 ಕೆಜಿ ಪ್ರೆಷರ್ ಇಟ್ಟರೆ ಡ್ರಿಪ್ಪರಿಗಾಗೂ 1 ಕೆಜಿ ಪ್ರೆಷರ್ ಬರ್ತದೆ. ಹಾಗೆ ಡಿಸೈನ್ ಮಾಡೋದು. ಅವು 1 ಕೆಜಿ ಪ್ರೆಷರು ಬಂದರೆ ಒಂದು ಕಡೆ 1.5 ಇರ್ಬೋದು, ಹತ್ತಿರ ಇದ್ದಲ್ಲಿ ಎಂಡಲ್ಲಿ 1 ಇರ್ಬೋದು. ಆವಾಗ ಡಿಸ್ಚಾರ್ಜಲ್ಲಿ ವೇರಿಯೇಷನ್ PC ಡ್ರಿಪ್ಪರ್ನಲ್ಲಿ ಬರುವುದಿಲ್ಲ, ಒಂದೇ ರೀತಿ ಡಿಸ್ಚಾರ್ಜ್ ಇರ್ತದೆ. ಅದು ಬೇರೆನೇ ಡ್ರಿಪ್ಪರ್, PC ಪ್ರೆಷರ್ ಕಾಂಪನ್ಸೇಟಿಂಗ್ ಡ್ರಿಪ್ಪರ್ ಅಂತ. ಅದರಲ್ಲಿ ಸಿಲಿಕಾನ್ ರಬ್ಬರ್ ವಾಷರ್ಸ್, ಸಿಲಿಕಾನ್ ವಿತ್ ರಬ್ಬರ್ಸ್ ವಾಷರ್ಸ್ ಇರ್ತದೆ. ಅದು ಸ್ಮೂತ್ ಆಗಿರ್ತದೆ, ಅದು ವಾಲ್ವ್ ಟೈಪಲ್ಲಿ ಆಕ್ಷನ್ ಆಗ್ತದೆ. ಇದು ಮಳೆಗಾಲದ ದಿನಗಳಲ್ಲಿ ಹಾಗೇನೆ ಬಿಟ್ಟರೆ ಉತ್ತಮ ಅಲ್ಲ? ಬೆಳೆ ಅದನ್ನು ಮಡಚಿ ಒಳಗಡೆ ಇಡುವುದು ಉತ್ತಮ ಮಳೆಗಾಲದ ದಿನಗಳಲ್ಲಿ? ಅಗತ್ಯ ಇಲ್ಲ ಆ ಟೈಮಲ್ಲಿ. ನಮಗೆ ಫರ್ಟಿಲೈಸರ್ ಕೊಡುವಂಥ ಸಮಯ ಕಡಿಮೆ ಇರ್ತದೆ ದಕ್ಷಿಣ ಕನ್ನಡದಲ್ಲಿ, ಬೇರೆ ಕಡೆಗೆ ನಾವು ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಸ್ವಲ್ಪ ಇರುವೆ ಕಾಟ ಮತ್ತು ಇಲಿ ಕಾಟ ಇರುವ ಕಾರಣ ಮಡಚಿ ಇಡ್ಬೋದು. ಅಲ್ಲ ಈಗ ರೌಂಡ್ ಆಫ್ ಗ್ಲೈಪೋಸೆಟ್ ಪ್ಯಾರಾಕಾಟ್ ಕೆಮಿಕಲ್ ಸ್ಪ್ರೇ ಕೊಡೋದಾದರೆ ನಾವು ಮಡಚುವ ಅಗತ್ಯ ಇಲ್ಲ, ಹಾಗೆ ಬಿಟ್ಟರು ಏನು ಸಮಸ್ಯೆ ಇಲ್ಲ. ಇಲಿ ಸಮಸ್ಯೆ ಅಥವಾ ಇತ್ಯಾದಿ ಇಲಿ ಸಮಸ್ಯೆ ಮತ್ತೆ ಅಥವಾ ಕಾಡು ಕೋಣ ಅಥವಾ ಹಂದಿ ಕಾಡಂದು ಇದು ಎಲ್ಲ ಸಮಸ್ಯೆ ಇದ್ರೆ ನಾವು ಸ್ವಲ್ಪ ಜಾಗ್ರತೆ ಬೇಲಿ ಎಲ್ಲ ಹಾಕೊಂಡು ಅವರು ಜಾಗ್ರತೆ ವಹಿಸೋದು ಉತ್ತಮ. ಹೌದು. ಆಮೇಲೆ ರೋಗಬಾಧೆಗಳು ಸಾಮಾನ್ಯವಾಗಿ ಸ್ಟಾರ್ಟಿಂಗ್ ಇಂದ ಒಂದು ಫಸಲು ಕೊಡುವವರೆಗೆ ಯಾವುದೆಲ್ಲ ಇರ್ತದೆ ಸಾಮಾನ್ಯವಾಗಿ? ಈಗ ಗಿಡ ನೆಟ್ಟು ಸಮಯದಲ್ಲಿ ಒಂದು ಸುಳಿ ಕೊಳೆ ಅಂತ ಬರ್ತದೆ, ಸಣ್ಣ ಗಿಡಕ್ಕೆ ಸುಳಿ ಹೋಗುವುದು, ಅದು ಕೊಳೆ ಸುಳಿಗೆ ಬರುವಂಥ ಕೊಳೆ ಅದು. ಅದರ ನಂತರ ಬುಡ ಕೊಳೆ ಅಂತಲೂ ಬರ್ತದೆ, ಬೇರಿನ ಭಾಗದಲ್ಲಿ ಕೊಳೆ ಬಂದು ಸಾಯುವಂಥದ್ದು. ನಂತರ ನಾವು ಮೈಟ್ಸ್ ಬರ್ತದೆ, ಎಲೆಗಳ ಅಡಿಯ ಭಾಗದಲ್ಲ ರಸ ಇರುವ ಜೀವಾಣುಗಳು ಅದು ಬರ್ತದೆ. ಅದರ ನಂತರ ಎಲೆ ಚುಕ್ಕಿ ರೋಗಗಳು ಬರ್ತದೆ, ಅದು ಫಂಗಸ್ಸಿಂದಾಗಿ ಬರ್ತದೆ. ಅದರ ನಂತರ ನಾವು ಗಿಡ ದೊಡ್ಡದಾದ ಮೇಲೆ ಕಾಂಡದಲ್ಲಿ
ಬಿರುಕು ಬರುವಂಥದ್ದು, ಅಂದರೆ ನ್ಯೂಟ್ರಿಯೆಂಟ್ಗಳಿಂದಾಗಿ ಆಗುವಂಥ ಸಮಸ್ಯೆಗಳಿಂದ ಬರುವಂಥದ್ದು, ಕೀಟಗಳಿಂದ ರೋಗಗಳಿಂದ ಬರುವಂಥದ್ದಲ್ಲ. ಮತ್ತು ನಾವು ಮೇಯ್ನಾಗಿ ಕೊಳೆ ರೋಗ ಬರುವಂಥದ್ದು ಅಡಿಕೆಗೆ ಬರುವಂಥದ್ದು, ಅದಕ್ಕೆ ನಾವು ಮಳೆಗಾಲದಲ್ಲಿ ಸ್ಪ್ರೇ ಕೊಡುವಂಥ ಕಾರ್ಯಕ್ರಮ ಮಾಡಬೇಕಾಗ್ತದೆ. ಜೂನಿಂದ ಆಗಸ್ಟ್ ಸೆಪ್ಟೆಂಬರ್ನವರೆಗೆ ಬೇಕಾಗ್ತದೆ. ಸರಿಸುಮಾರು ಒಂದು ಗಿಡದಿಂದ, ಗಿಡ ನೆಡುವಲ್ಲಿಂದ ಅದು ಫಸಲು ಕೊಡುವವರೆಗೆ ಸಾಮಾನ್ಯ ಎಷ್ಟು ಖರ್ಚಿನಲ್ಲಿ ರಸಗೊಬ್ಬರಗಳನ್ನು ಕೊಡಬೇಕಾಗುವಂಥ ಅನಿವಾರ್ಯತೆ ಇರ್ತದೆ ಬೆಳವಣಿಗೆಗೆ? ಒಂದು ಫಸಲು ಬರುವ ಅಡಿಕೆ ಮರಗಳಿಗೆ 70-100 ರೂಪಾಯಿ ಗೊಬ್ಬರದ ಖರ್ಚು ವೆಚ್ಚ ಬರ್ಬೋದು. ಅಂದರೆ ಗಿಡ ನೆಡುವಲ್ಲಿಂದ ಫಸಲು ಬರುವವರೆಗೆ ಸಾಮಾನ್ಯ ಗಿಡ ಫಲ ಬರುವುದಕ್ಕೆ ವರ್ಷಕ್ಕೆ ಒಂದು ವರ್ಷಕ್ಕೆ. ಮತ್ತು ಸಣ್ಣ ಗಿಡಕ್ಕೆ ನಮಗೀಗ ಫಸ್ಟ್ ಇಯರ್ 1ನೇ ವರ್ಷಕ್ಕೆ ಖರ್ಚು ವೆಚ್ಚ ನೋಡಿದರೆ ತಿಂಗಳಿಗೆ ಒಂದು 3.5-5 ರೂಪಾಯಿವರೆಗೆ ಖರ್ಚು ಬರ್ತದೆ ಒಂದು ಗಿಡಕ್ಕೆ ಬೇಕಾಗ್ತದೆ. ಆಮೇಲೆ ಸೆಕೆಂಡ್ ವರ್ಷ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಅಂತೂ ಫಸಲು ಬರುವಾಗ ಈಗಿನ ಲೆಕ್ಕಾಚಾರದಲ್ಲಿ 100 ರೂಪಾಯಿ ಒಂದು ಗಿಡಕ್ಕೆ ಖರ್ಚು ಬರ್ತದೆ. ಗಿಡ ನೆಡುವಲ್ಲಿಂದ ಫಸಲು ಬರುವವರೆಗೆ ಬರುವ ಗಿಡಗಳಿಗೆ 100 ರೂಪಾಯಿ ಖರ್ಚು. ಸ್ಟಾರ್ಟಿಂಗಲ್ಲಿ 35 ರಿಂದ ಅಂತೂ 100 ರೂಪಾಯಿವರೆಗೆ ವರ್ಷಕ್ಕೆ ಒಂದು ಗಿಡಕ್ಕೆ ಖರ್ಚು ಬರ್ಬೋದು. ಈ ಮಂಗಳ ಗಿಡ ನೆಟ್ಟು ಎಷ್ಟು ವರ್ಷದಲ್ಲಿ ಇಳುವರಿ ಸ್ಟಾರ್ಟ್ ಆಗ್ತದೆ ಮತ್ತು ಎಷ್ಟು ಇಳುವರಿ ಕೊಡ್ತದೆ ಸಾಮಾನ್ಯವಾಗಿ? ಮಂಗಳದಲ್ಲಿ ಒಳ್ಳೆ ನೀರಾಶೆ ಇದ್ದು ಒಳ್ಳೆ ಫಲವತ್ತಾದ ಮಣ್ಣಿನಲ್ಲಿದ್ದರೆ ಅದು ಹೆಚ್ಚು ಕಡಿಮೆ 3ನೇ ವರ್ಷದಿಂದ 4ನೇ ವರ್ಷಕ್ಕೆ ಫಸಲಿಗೆ ಸ್ಟಾರ್ಟ್ ಆಗ್ತದೆ. ಅಂತೊಂದು 30 ವರ್ಷದವರೆಗೆ ನಮಗೆ ಫಸಲು ತೆಗೀಲಿಕ್ಕೆ ಆಗ್ತದೆ. ಒಳ್ಳೆಯ ಫಸಲಿನ ಸಮಯ ಅಂತ ಹೇಳಿದರೆ 8ರಿಂದ 18-19-20 ವರ್ಷದವರೆಗೂ ಇಳು ಬರ್ತದೆ ಮಂಗಳದಲ್ಲಿ. ಆ ಸಮಯದಲ್ಲಿ ಅದರಲ್ಲಿ ಪೀಕ್ ಸಮಯ ಅಂತ ಹೇಳಿದರೆ 10-16 ವರ್ಷದವರೆಗೂ ಒಳ್ಳೆ ಫಸಲಿನ ಸಮಯ ಇರ್ತದೆ. ಆ ಸಮಯಕ್ಕೆ 4-800 ವರೆಗೂ ಫಸಲು ಒಳ್ಳೆ ವಾತಾವರಣ ಇದ್ದರೆ ತೆಗಿಲಿಕ್ಕೆ ಸಾಧ್ಯತೆ ಉಂಟು ನಮ್ಮ ಸಾಲ್ಯುಬಲ್ ಫರ್ಟಿಲೈಸರ್ನಲ್ಲಿ. ಅದು ನಮ್ಮ ರೆಗ್ಯುಲರ್ ಆಗಿ 3ವರೆಗೆ ನಮಗೆ ಏನು ಸಮಸ್ಯೆ ಬರಲಿಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಬಳಕೆ ಮಾಡಿದರೆ ಅದರಲ್ಲಿ ಏನು ನಮಗೆ ಸಮಸ್ಯೆಗಳು ಬರೋದಿಲ್ಲ. ಎತ್ತರ ಇರಲಿ ಕೆಳಗೆ ಇರಲಿ ಒಂದೇ ಲೆಕ್ಕ ಹೋಗ್ತದೆ. ವ್ಯತ್ಯಾಸ ಇದ್ದರೂ ಏನೂ ಸಮಸ್ಯೆ ಇಲ್ಲ. ಎಟ್ ಎ ಟೈಮಲ್ಲಿ ಎಲ್ಲದಕ್ಕೂ ಫೀಡ್ ಮಾಡ್ಬೋದು. ಮಡಿಕೇರಿ ಅಂತ ಹಿಲ್ ಏರಿಯಾದಲ್ಲಿ ಕೂಡ 60-90 ಅಡಿ ವ್ಯತ್ಯಾಸ ಇದ್ದರೂ ಕೂಡ ನಮಗೆ ಅಲ್ಲಿ ಪಿಸಿ ಡ್ರಿಪ್ಪರ್ಗಳಲ್ಲಿ ವ್ಯತ್ಯಾಸ ಬರುವುದಿಲ್ಲ. ಹಾಗಿರುವಾಗ ನಮ್ಮ ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚು ಅಂದರೆ 30-50 ಅಡಿಗೆ ಇರ್ತದೆ. ಅಷ್ಟು ಇರುವುದಿಲ್ಲ ಕೆಲವು ಕಡೆ, ತುಂಬ ಇದು ಇರ್ತದೆ. ಹೌದು. ಎಸ್. ಈಗ ನೀವು ಈಗ ನಿಮ್ಮಲ್ಲಿ ದೊಡ್ಡ ತೋಟ ಇದೆ, ಸೊ ಬೀಜಕ್ಕಾಗಿ ನೀವು ಅಡಿಕೆಗಳನ್ನು ಮಾರ್ತೀರಾ ಇಲ್ಲಿ? ಹೌದು. ನಾವು ನವಂಬರಿಂದ ಡಿಸೆಂಬರ್ ಜನವರಿವರೆಗೆ ನಮ್ಮಲ್ಲಿ ಬೀಜದ ಆಯ್ಕೆ ಮಾಡ್ತೇವೆ. ನಾವು ಹೇಗೆಂತ ಹೇಳಿದರೆ ಬೀಜಕ್ಕಾಗಿ ತೆಗೆದು ಇಡುವ ಕ್ರಮ ಇಲ್ಲ. ಯಾರು ಕಸ್ಟಮರ್ಸ್ ಬರ್ತಾರೆ ನಮ್ಮಲ್ಲಿ, ಅವರು ಮರ ಸೆಲೆಕ್ಟ್ ಮಾಡಿ ಇಂಥ ಮರದ್ದು ಕೊಡಿ ಅಂತ ಹೇಳಿದರೆ ಅದನ್ನು ತೆಗೆಸಿಕೊಡ್ತೇವೆ. ಆಮೇಲೆ ಕೆಲವರಿಗೆ ಗಿಡ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಸೊ ನೀವು ಗಿಡ ಏನಾದರೂ ಮಾಡಿ ಮಾರ್ತೀರಾ, ನರ್ಸರಿ ಮಾಡಿ? ಗಿಡ ನಮಗೆ ಅಂದರೆ ಈವರೆಗೆ ನೀರಿದ್ದು ಸಮಸ್ಯೆ ಇದ್ದ ಕಾರಣ ನಾವು ಈವರೆಗೆ ಗಿಡ ಮಾಡಲಿಕ್ಕೆ ಹೋಗಲಿಲ್ಲ. ಗಿಡ ಮಾಡಿದರೆ ಅದಕ್ಕೂ ನೀರು ಜಾಸ್ತಿ ಬೇಕಾಗ್ತದೆ. ನಮ್ಮ ಅಡಿಕೆ ಗಿಡಗಳಿಗೂ ನೀರು ಲಿಮಿಟೆಡ್ ಇತ್ತು ಇಷ್ಟು ಸಮಯ. ಹಾಗೆ ಇನ್ನೀಗ ನಮಗೆ ಅದೇ ಬೋರ್ವೆಲ್ಲೆಲ್ಲ ನೀರು ಒಳ್ಳೆ ಇದಾದರೆ ಮುಂದುವರಿಸ್ಬೋದು. ಈಗೇನು ನಾವು ಅದರನ್ನು ಪ್ಲ್ಯಾನಿಂಗ್ ಮಾಡಲಿಲ್ಲ. ಒಟ್ಟಿನಲ್ಲಿ ಈ ಅಡಿಕೆ ಕೃಷಿ ಒಂದು ಸಂಸಾರ ಸಾಗಿಸಬೇಕಾದ್ರೆ ಸಣ್ಣ ಸಂಸಾರ, ಈಗ ಇರುವುದೇ ಒಂದು ಮಕ್ಕಳು, ಇಬ್ಬರು ಗಂಡ ಹೆಂಡಿದ್ರು ಒಂದು ಮಗು ಅಂತ ಹೇಳುವ, ಅಂಥವನ್ನು ನಿರ್ವಹಿಸಲಿಕ್ಕೆ ಸಾಮಾನ್ಯ ಎಷ್ಟು ಮಿನಿಮಮ್ ಇದ್ದರೆ ಸಾಕಾಗ್ತದೆ ಇವತ್ತಿನ ಈ ರೇಟಿನಲ್ಲಿ ಅಡಿಕೆ ತೋಟ ಮಾಡಿದರೆ ಅಡಿಕೆ ಮಾಡಬಹುದಾ? ಒಬ್ಬರಿಗೆ 1-3 ಎಕರೆಯಿಂದ 4 ಎಕರೆ ಜಾಗ ಇದ್ದು ಅದನ್ನು ಅಡಿಕೆ ತೋಟ ಮಾಡಿ ಅದರಲ್ಲಿ ಉಪ ಬೆಳೆಗಳನ್ನು ಹಾಕಿಕೊಂಡು ಅವರಿಗೆ ಕೃಷಿ ಮಾಡಿದರೆ ಒಳ್ಳೆ ಸಂಪಾದನೆಯಲ್ಲಿ ಅವರಿಗೆ ರಿಸರ್ವ್ ಫಂಡ್ ಮಾಡಿಕೊಂಡು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಉಂಟು. ಏನು 1-4 ಎಕರೆ ಜಾಗ ಇದ್ದು ಒಳ್ಳೆ ನೀರಾಶ್ರಯ ಇರುವ ಭೂಮಿ ಆದರೆ
ಅವರಿಗೆ ಮನೆ ಮಠ ಎಲ್ಲ ಮಾಡಿಕೊಂಡು ಅಭಿವೃದ್ಧಿ ಆಗಿ ಸ್ವಂತ ಕಾಲದಲ್ಲಿ ನಿಲ್ಲಲಿಕ್ಕೆ ಸಾಧ್ಯತೆ ಉಂಟು ಅಂತ ನನ್ನ ಅಭಿಪ್ರಾಯ. ಈಗ ನಾವು ಇಷ್ಟೆಲ್ಲ ಸಂದರ್ಶನ ನಿಮ್ಮಲ್ಲಿ ಮಾಡಿದ್ದೇವೆ, ಇನ್ನೂ ಕೆಲವರಿಗೆ ಇನ್ನೂ ಕೆಲವಾರು ಪ್ರಶ್ನೆಗಳು ಆಗಾಗ ಉದ್ಭವ ಆಗ್ತದೆ. ಆ ಸಮಯದಲ್ಲಿ ನಿಮ್ಮನ್ನು ಸಂಪರ್ಕಿಸಬೇಕಾದ್ರೆ ನಿಮ್ಮ ಒಂದು ಚರ ದೂರವಾಣಿಯ ದೂರವಾಣಿ ಸಂಖ್ಯೆ ಹೇಳಿದರೆ ತುಂಬ ಉತ್ತಮ ಅಂತ ಕಾಣಿಸ್ತದೆ. ನಮ್ಮದು ಇಲ್ಲಿ ಕಾವಳಮೂಡೂರು ಗ್ರಾಮ ಕೆದ್ದಳಿಕೆ ಅಂತ ಬಂಟ್ವಾಳ ತಾಲೂಕಲ್ಲಿ 8722164703 ನನ್ನ ದೂರವಾಣಿ ಸಂಖ್ಯೆ. ಅಥವಾ ಏನಾದರೂ ನಮಗೆ ಗಿಡಗಳ ಸಮಸ್ಯೆಗಳಿದ್ದಲ್ಲಿ 9880861902 ನಮ್ಮ ವಾಟ್ಸಪ್ ನಂಬರ್. ಅದರ ಅದಕ್ಕೆ ಏನಾದರೂ ಫೋಟೋ ಕಳಿಸಿದರೆ ನಮಗೆ ಅದಕ್ಕೆ ಸರಿಯಾದ ಮಾಹಿತಿಯನ್ನು ಒದಗಿಸಲಿಕ್ಕೆ ಸಾಧ್ಯತೆಗಳು ಉಂಟು ಅಂತೇಳಿ ನಾನು ಈ ಮೂಲಕ ನಮ್ಮಲ್ಲಿ. ಅಂದರೆ ಅಡಿಕೆ ಕೃಷಿ ಮಾಡುವ ಉತ್ಸಾಹಿ ಕೃಷಿಕರಿಗಾಗಿ ನೀವು ಉಚಿತವಾದ ನಿಮ್ಮ ಸಲಹೆಗಳನ್ನು ಕೊಡಲಿಕ್ಕೆ ಸದಾ ಸಿದ್ಧರಿದ್ದೀರಿ ಅಂತ ಈ ಮೂಲಕ ಹೇಳ್ತಾ ಇದ್ದೀರಿ. ಸರಿ, ಈವರೆಗೆ ನಮ್ಮೊಂದಿಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಸಹಕರಿಸಿದ್ದಾಗಿ ತಮಗೆ ಅಭಿನಂದನೆಗಳು, ವಂದನೆಗಳು, ಧನ್ಯವಾದಗಳು. ನಮಸ್ಕಾರ.